शिवाय। ಪೂಜೆಗಿಷ್ಟೊತ್ತಾದ್ರೂ ಇನ್ನು ಬಂದಿಲ್ಲ ನೋಡ್ರಿ. ಅವನಲ್ಲೇ ಬರ್ತಾನೆ, ಎಲ್ಲಾ ನೀನ್ ಕೊಟ್ಟಿರೋ ಸಲಿಗೆ. ಊರ್ನಲ್ಲಿರೋ ದನ ಎತ್ತುಗಳಿಗೆಲ್ಲ ಕೆಂಡ ದಾಡಿಸಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಓದ್ಬೇಕು, ಓದಿ ವಿದ್ಯಾವಂತನಾಗ್ಬೇಕು, ಮನೆ ಜವಾಬ್ದಾರಿ ಎಲ್ಲ ತಗೋಬೇಕು ಅಂತ ಏನಾದ್ರೂ ಇದೇನೆ ಅವನಿಗೆ? ಅವನನ್ನ ತಲೆ ಮೇಲೆ ಕೂಡಿಸ್ಕೊಂಡಿದ್ಯಾ? ಬರ್ಲಿಲ್ವಲ್ಲ ಅಂತ ಕೇಳಿದೆ ಅಷ್ಟೇ. ಅಷ್ಟಕ್ಕೆ ಇಷ್ಟು ದೊಡ್ಡ ಭಾಷಣ ಬಿಗಿತಿದ್ದೀರಲ್ಲ, ನನ್ನ ಮಗನ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಕರ್ಕೊಂಡ್ ಬರಕ್ಕೆ ಅವ್ನು ನಿನ್ ಕೈಗೆ ಸಿಗ್ತಾನೆ ಅಂತ ತಿಳ್ಕೊಂಡಿದ್ಯಾ? ಇವತ್ತು ಅವ್ನು ನಿನ್ ಕೈಗೆ ಸಿಗ್ಬೇಕು ಅಂದ್ರೆ ಊರೆಲ್ಲ ದುರ್ಬೀನ್ ಹಾಕಿ ಹುಡುಕ್ಬೇಕು. ಕಂಗು ಚಿಕೋ ಜೋಕಾಲಿ ರಂಗೋ ರಂಗು ಹಳ್ಳಿ ರಂಗೋಲಿ ತೆಂಗು ಕಂಗು ಚಿಕೋ ಜೋಕಾಲಿ ಭೂಮಿಗೆ ಹೆಸರು ಕೈಯಲ್ಲಿ ಮೊಸರು ಬಾಯಲ್ಲಿ
रंगो रंगो हल्ली रंगोली तेंगू कंगू जीको जोकाली ಊರ್ನಲ್ಲಿರೋ ದನಗಳೆಲ್ಲ ಬೇಲಿ ಹಾರಿ ಬೆಳೆ ಹಾಳು ಮಾಡ್ತಾ ಇದ್ರೆ ನಮ್ಮನೆಯಲ್ಲಿರೋ ದನ ಊರ್ನೇ ಹಾಳು ಮಾಡ್ತಾ ಇದೆ. ನಾನೇನ್ ಊರ್ನ ಹಾಳು ಮಾಡಕ್ ಹೋಗಿಲ್ಲ, ಅಲ್ಲಿ ನಮ್ ಜನಗಳಿಗೋಸ್ಕರ ನಾನೇನು. ಹೌದಪ್ಪ, ನಮ್ಮಿಬ್ಬರಿಗಿಂತ ನಿನಗೆ ಜನಗಳೇ ಮುಖ್ಯ ಆಗೋದ್ರು. ಗೊತ್ತಿದ್ದೆ ತಾನೆ ಅಮ್ಮ, ನೀವಿರೋದ್ ಇಬ್ರೆ, ಊರಲ್ಲಿ ಸಾವಿರಾರು ಜನ ಇದಾರೆ, ಅವರಿಗೋಸ್ಕರ ನೋಡು ತರಲೆ ತಂದು ಅಲ್ವೇ. ಸ್ವಲ್ಪ ಜವಾಬ್ದಾರಿ ಇದೆ ನಿಮ್ಗೆ, ಅದು ಬಿಟ್ಟರೆ ಹೇಗೆ ಹೋಗ್ತಾ ಇದ್ದಾನೆ. ಓದಿದೀನಿ, ಕೆಲಸ ಹುಡ್ಕೋಬೇಕು, ಸಾಯೋ ಕಾಲದಲ್ಲಿ ತಂದೆ ತಾಯಿಗಳನ್ನ ಸುಖವಾಗಿ ಸಾಕ್ಬೇಕು ಅನ್ನೋ ಸ್ವಲ್ಪ ಪರಿಜ್ಞಾನ ಇದೆ ನಿಮಗೆ. ಸಾಯೋ ಕಾಲದಲ್ಲಿ ತಾನೆ ನೋಡ್ಕೋತೀನಿ ಬಿಡಿ. ನೋಡೆ ಹೇಗ್ ಜವಾಬ್ ಕೊಡ್ತಾನೆ ನೋಡೆ. ಇವತ್ತಿನ ನೀವು ಊಟ ಹಾಕ್ಬೇಡ, ಹಚ್ಕೊಂಡು ಬಿದ್ದಿದ್ರೆ ಗೊತ್ತಾಗತ್ತೆ. ಆಹಾ, ಏನಂತ ಹೆತ್ತಿದ್ಯೋ? ಯಾಕೋ ನಿದ್ದೆನೆ ಬರ್ತಾ ಇಲ್ಲ ಕಣೆ. ಅವನ್ ಹಸ್ಕೊಂಡು ಮಲಗಿದ್ರೆ ನನ್ ಕೈಲಿ ನೋಡಕ್ಕಾಗಲ್ಲ. ಹಾಳಾಗಿ ಹೋಗ್ಲಿ, ಊಟ ಹಾಕಿ ಚೆನ್ನಾಗಿ ಬುದ್ಧಿ ಹೇಳು. ಏನೇ ನಾನು ಹೇಳಿದ್ ಕೇಳಿಸ್ತಾ? ಎಲ್ಲದ್ರೂ ನಾನೇ, ಯಾರು ಇಲ್ಲ ನನ್ ಮುಂದೆ. ತಿನ್ನಪ್ಪ, ನೀನ್ ಹೇಳೋದೇನು ಸರಿಯಪ್ಪ, ಆದ್ರೂ ನಿಮ್ ಅಪ್ಪ ಹೇಳಿದ್ದನ್ನ ಕೇಳೋ ತರ ನಾಟಕ ಆದ್ರೂ ಆಡ್ಬೋದಾಗಿತ್ತಲ್ಲಪ್ಪ. ನಾನ್ ಆಡಿದ್ ನಾಟಕನೇ, ನಂಗೆ ಅದ್ರ ಮೇಲೆ ಮಾಡಕ್ ಬರಲ್ಲಮ್ಮ. ಅದ್ ಸರಿ ಪಾಪ, ನೀನ್ ತಿನ್ನಪ್ಪ. ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಹಾಕಿದೀನಿ ಹಾಕಿದೀನಿ, ತುಪ್ಪ ಹಾಕಿದೀನಿ ತಗೋಪ್ಪ. ಅಯ್ಯೋ, ಮೊದ್ಲು ನೀರ್ ಕುಡ್ಸೆ. ಕುಡಿಸ್ತೀನಿ ತಗೋಪ್ಪ, ನೀರ್ ತಗೋ. ಸ್ವಲ್ಪ ನಿಧಾನವಾಗಿ ತಿನ್ನಕ್ ಹೇಳು. ಎಲ್ಲಾರು ಕಷ್ಟ ಪಡೋದೆ ಊಟಕ್ಕೆ, ಇವನು ಊಟ ಮಾಡೋಕೆ ಕಷ್ಟ ಪಡ್ತಾನಲ್ಲೇ. ಇದಕ್ಕೇನು ಕಡಿಮೆ ಇಲ್ಲ ತಗೋಪ್ಪ. ಮಗ, ಇನ್ನೊಂದೇ ಒಂದು ತಿನ್ನಪ್ಪ. ಬೇಡದೆ ಇದ್ರೆ ಮಜ್ಜಿಗೆನಾದ್ರೂ ಕುಡಿಯಕ್ ಹೇಳೆ, ತಂಪಾಗಿರುತ್ತೆ. ಏನೇ ಹೇಳದ್ ಕೇಳಿಸ್ತಾ? ಕೇಳಿಸ್ತು. ಅಮ್ಮ ಅದೇನು ಮಜ್ಜಿಗೆ ಅಂತ ಕೊಡು, ಮತ್ ಬಂದ್ಬಿಟ್ಟಾರ. ಒಂದ್ ಮಾತು ಹೇಳು. ಏನು? ವಯಸ್ಸಾದ್ಮೇಲೆ ಎಲ್ರು ಹೀಗೇನಾ? ಅವ್ರಷ್ಟಕ್ಕೆ ಅವರೇ ಮಾತಾಡ್ಕೋತಾರಲ್ಲ. ನೋಡು, ಯಾಕೆ ಕೋಪ ಮಾಡ್ಕೋತೀಯ? ಕೇಳಿದೆ ಅಷ್ಟೇ. ಸರ್ ಪೋಸ್ಟ್.
ಕಷ್ಟ ಬರಬೇಡ್ರಯ್ಯ. ಎಲ್ಲಿಂದ ಇದು? ಬಾರಪ್ಪ ಬೇಗ, ಎಷ್ಟಿದೀಯ? ಎಂಟು ಬುದ್ಧಿ. ಕಮಲ, ಏನ್ ಮಾತಾಡ್ತಿದ್ಯಾ? ಕೆಲಸ ನೋಡು, ಯಾವಾಗ್ಲೂ ಮಾತೆ ಆಗೋಯ್ತು. ಪಾರ್ಥ, ಇದೇನು ಬಟ್ಟೆ ಎಲ್ಲ ಜೋಡಿಸ್ಕೋತಾ ಇದೀಯಾ? ನಮಗೂ ಜವಾಬ್ದಾರಿ ಬಂದಿದೆ. ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಕೆಲಸ ಹುಡುಕಕ್ಕೆ ಹೋಗ್ತಾ ಇದೀನಿ. ನಾ ಇಲ್ಲೇ ಇದೀನಿ, ಮೆತ್ತಿಗೇಳು. ಸಾಯಕ್ ಮುಂಚೆ ಚೆನ್ನಾಗಿ ನೋಡ್ಕೊಬೇಕು ಅಂತ ಇನ್ನೊಬ್ರು ಹೇಳಿದಾರಲ್ಲ, ಅವ್ರು ಕೇಳಿಸ್ಕೊಳ್ಳಿ ಅಂತ. ಓಹೋ, ಸಾಹೇಬ್ರು ಬೆಂಗಳೂರಿನಲ್ಲಿ ಯಾರ ಪ್ಯಾಲೇಸ್ ನಲ್ಲಿ ಉಳ್ಕೋತಾರೆ ಅಂತ ಕೇಳಿದೇನೆ. ಎಷ್ಟೇ ಕಷ್ಟ ಬಂದ್ರು ಕೈ ಬಿಡದೆ ಪ್ರಾಣ ಕೊಡೋ ಸ್ನೇಹಿತರು ಇದ್ದಾರೆ ನನಗೆ, ಅವ್ರ ಮನೇಲಿ ಇರ್ತೀನಿ. ಪ್ರಾಣ ಕೊಡೋರು ಎಲ್ಲಾದ್ರೂ ಪ್ರಾಣ ತೆಗೆದು ಬಿಟ್ಟಾರೋ? ಹುಷಾರಾಗಿರ ಕೇಳು. ಯಾಕೋ? ಏನಮ್ಮ ಅಲ್ಲಿ ನಿಮ್ಮ ಅಣ್ಣನ ಮನೆ ಇಲ್ವೇನೋ? ಅಮ್ಮ, ಅಣ್ಣ ನಮ್ಮವನಾದ್ರೂ ಅತ್ತಿಗೆ ನಮ್ಮವರಲ್ಲ ಅನ್ನೋ ಗಾದೆ ಕೇಳಿದೆ ತಾನೆ? ಮತ್ ಯಾಕ್ ನನಗೆ ಫೋರ್ಸ್ ಮಾಡ್ತಾ ನೀನು? ಅಲ್ಲ ಕಣೋ, ಅಣ್ಣನ್ಗಿಂತ ಅತ್ತಿಗೆ ಮೇಲೆ ತಾನೇ ಜಾಸ್ತಿ ಪ್ರೀತಿ ನಿನಗೆ. ಅಮ್ಮ, ಮೊದಲೇ ಒಂದು ಮುಂಗೋಪಿನ ಎತ್ತಿದ್ಯಾ ನೀನು? ಅವನ್ ಮನೇಲಿ ಹೋಗಿ ನಾನಿದ್ರೆ ನಾಳೆ ಫೀಸು ಪೇಮೆಂಟ್ ಅಂತ ಹಾಕಿದ್ರೆ ನಾನು ಎಲ್ಲಿಂದ ಕೊಡ್ಲಿ? ಅವನ್ ಹಂಗಲ್ಲಪ್ಪ, ಅವನ್ ತುಂಬಾ ಸುಮ್ನೆ ನನ್ ಪಾಡಿ ನನ್ನ ಬಿಡು, ಎಲ್ಲೋ ಒಂದ್ ಕಡೆ ಇರ್ತೀನಿ. ಬರ್ಲ, ಕೈ ಕೊಡು, ಬರ್ತೀನಿ. ಅಲ್ಲ ಕಣೋ, ಅದು ಗಂಡಿಗೆ ಹೇಳ್ಬಿಡು. ರೀ, ಕೇಳಿಸ್ಕೊಂಡ್ರಾ? ಏನು ಹುಟ್ಟತಾ ಅಣ್ಣ ತಮ್ಮಂದಿರು ಬೆಳಿತಾ ದಾಯಾದಿಗಳು ಅನ್ನೋ ಗಾದೆ ನಿಜ ಆಗೋ ತರ ಇದೆ. ಇವನ ಕಥೆ ನನಗೆ ಗೊತ್ತಿಲ್ವೇನೆ. ಚಂಡಿ ತರ ಬೇಡ ಅಂತ ಹಠ ಹಿಡಿತಾನೆ, ಕೊನೆಗೆ ಅದನ್ನೇ ಮಾಡ್ತಾನೆ ಅಲ್ವೇ? ಕತ್ತೆ ತಪ್ಪಿಸ್ಕೊಂಡ್ರೆ ಎಲ್ಲಿರುತ್ತೆ ಹೇಳು? ಹಾಳು ಗೋಡೆ ಹತ್ರ ಇರುತ್ತೆ. ಇವನು ಊರು ಬಿಟ್ರೆ ಅವನ ಅತ್ತಿಗೆ ಹತ್ರನೇ ಇರ್ತಾನೆ. ಹಂಗಲ್ಲ ರೀ, ಹೊಸ ಜಾಗ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಅದು ಇವನಿಗೆ ಆಗಲ್ವೇ. ಇವನ ಕಾಲಿಟ್ಟ ಮೇಲೆ ಆ ಊರಿಗಾಗಬೇಕಷ್ಟೇ. ಯಾಕೋ ತುಂಬಾ ಘಾಟ್ ಕಣೋ? ನಾ ಕೊಡ 20 ಪೈಸೆ, ಇನ್ನೇನ್ ಸೆಂಟ ಬತ್ತದ ಕೊಡಲಿ. ನೋ ನೋ ಪಾರ್ಥ, ನಾನೊಂದು ದಮ್ಮಡ್ ಕೊಡ್ತೀನೋ. ಯಾಕೋ ನಿಮ್ಗೂ ಘಟ್ಟನೋ? ಇಲ್ಲ ಕಣ, ಮೂಗಲ್ ಹೋಗಬೇಡ ಅಂತ ಹೋದೆ, ಆಗ್ಲಿಲ್ಲ. ಅದ್ಯ ಮಹನೋ, ಕೊಡ ಇಲ್ಲಿ. ನಮ್ಮ ಮನೆ ಒಲೆಗ್ ಬೆಂಕಿ ಇಟ್ರೆ ಮೇಲ್ಗಡೆ ಚಿಮ್ಣಿಲ್ ಹೋಗ ಬತ್ತದ ಗೊತ್ತಾ? ಕಷ್ಟಪಡ್ಬೇಕಮ್ಮ, ಸಾಧನೆ ಸಾಧನೆ ಮಾಡ್ಬೇಕು. ಸಿಗರೇಟ್ ಅಷ್ಟು ಉದ್ದ ಇಲ್ಲ, ದಂಬೇರೆ ಹೊಡಿತಾನೆ. ದೊಡ್ಡ ಸಾಧನೆ ಮಾಡಿರೋ ಒಂಥರ ಹೊಗೇನ ಮೂಗ್ನಲ್ಲಿ ಬೇರೆ ಬಿಡ್ತಾನೆ. ಮೂಗ್ನಲ್ಲಿ ಚೆನ್ನಾಗಿ ಓದಿ ನಾನು ಕಾಸು ಸಂಪಾದನೆ ಮಾಡ್ಲಿ ಅಂತ ಸ್ಕೂಲಿಗೆ ಕಳ್ಸಿದ್ರೆ ಹೋಲಿ ಹೋಲಿ ಅಲ್ಲಿದ್ದಾನೆ. ಏನ್ ಹಂಗ ನೋಡ್ತಿದ್ಯಾ? ಈಗ ನಾನು ಸಿಗರೇಟ್ ಸೇದಿ ತಪ್ಪ, ಸಂಪಾದನೆ ಮಾಡಕ್ ಮುಂಚೆ ಸೇದಿದ್ನಲ್ಲ ಆ ತಪ್ಪ, ಎರಡೂನು. ಹಾಗಾದ್ರೆ ನೀನ್ ಸೇದೋ ತಪ್ಪಲ್ವಾ? ಅಣ್ಣ ಬಂದವನೇ. ಆ ಪಿಕ್ಚರ್ ನೋಡಿ ನೀನ್ ಏನಾಗ್ಬೇಕು ಅನ್ಕೊಂಡಿದ್ಯೋ? ಪೂರ್ತಿ ನೋಡ್ಲಿಲ್ಲ, ನೋಡಿದ್ರೆ ಹೇಳ್ತಾ ಇದ್ದೆ. ಬಾರಿಸ್ಬಿಡ್ತೀನಿ ನೋಡು, ತರ್ಲೆ ತಂದು. ಯಾಕೋ ಯಾಕೋ ನಮ್ ಹೊಟ್ಟೆ ನುರಿಸ್ತಾ ಇದ್ಯಾ? ನೀನ್ ಚೆನ್ನಾಗಿ ಓದ್ಲಿ ಅಂತ ನೀನ್ ಕೇಳಿದ್ದನ್ನೆಲ್ಲ ತಂದು ಕೊಡ್ತಾ ಇದೀವಲ್ಲ. ನಿನಗೂ ಚೆನ್ನಾಗಿ ಓದಿ ನಂತರ ವಿದ್ಯಾವಂತ ಆಗ್ಬೇಕು ಅನ್ನೋ ಆಸೆನೇ ಇಲ್ವೇನೋ? ಇದೆ. ಮತ್ತೆ ಓದೋ ಟೈಮ್ನಲ್ಲಿ ಕದ್ದು ಕದ್ದು ಯಾಕೋ ಸಿನಿಮಾ ಟೆಕ್ನಲ್ಲಿ ಹೋಗ್ತದ ಗೊತ್ತ್ಯಾ? ನೀನು ಓದೋ ಟೈಮ್ನಲ್ಲಿ ಕದ್ ಸಿನಿಮಾ ನೋಡ್ತಿದ್ದೆ ಅಂತ ಅಮ್ಮ ಹೇಳ್ತಾ ಇದ್ಲು. ನಮ್ಮ ಎಷ್ಟು ಪ್ಯಾಂಟ್ ಬಿಚ್ಕೊಂಡು ಯಾಕೆ ಕೊಡೋರು ಗೊತ್ತಾ? ಜಿರಳಕ್ಕೆ ದಾರ ಕಟ್ಬಿಟ್ಟು ಅವ್ರ ಪ್ಯಾಂಟ್ ಒಳಗೆ ಬಿಟ್ಬಿಟ್ಟಿದ್ದೆ. Yeah.
ಮತ್ತೇನ್ ಮಾಡಿದ್ನೋ ಈ ಮಹಾನ್ ಭಾವ? ಇಷ್ಟ ನನ್ನ ಬಾಯಲ್ಲೇ ಕೇಳ್ಬೇಕಾ? ಅವನ್ನೇ ಕೇಳಿ ನಿಮ್ ಸುಪುತ್ರನ ಇವತ್ತೇನ್ ಸಾಧಿಸ್ದ ಅಂತ. ಏ ಪಾರ್ಥ, ಏನ್ ಮಾಡಿದೀಯೋ? ಇನ್ನು ಏನು ಮಾಡಿರ್ಲಿಲ್ಲ, ಬಾರಿಸ್ ಬಿಡ್ತೇನೆ ನೋಡು. ಸರಿಯಾಗಿ ಮೀಸೆ ಬರ್ದೇ ಇದ್ರು. ಏ ನೀನ್ ಸುಮ್ನಿರ, ನೀನ್ ಬಗಳ ಬಗಳ ಹೇಳದೆ ಇದ್ರೆ ಚಾವಟಿ ತಗೊಂಡು ಮೈಯೆಲ್ಲ ಬರೆ ಎಳೆದ್ ಬಿಡ್ತೀನಿ. ಕೆರೆ ಹತ್ರ? ಹಾ ಹೇಳು. ಕೆರೆ ಹತ್ರ? ಕೆರೆ ಹತ್ರ ಗೌಡ್ರ ಮಗಳು ರೂಪನ್ ಜೊತೆ ಅಣ್ಣ ಏನ್ ಮಾಡ್ತಿದ್ನೋ ನಾನು ಅದನ್ನೇ ಮಾಡ್ತಿದ್ದೆ. ಅಯ್ಯಯ್ಯೋ ರಾಮ ರಾಮ ನೋಡೆ. ವಿಜಯನಗರ ಬರ್ತೀನಿ. ಅಟ್ಟಿಸ್ಕೊಂಡೋಗ್ತಾರೆ ಬಿಡ್ರಿ ಸರ್. ಅವರು ರೌಡಿ ಬಲರಾಮ್ ಕಡೆಯವರು ಸರ್. ಬಲರಾಮ್ ಅವ್ರ ಸಮಸ ನಿಮ್ಗೆ ಯಾಕೆ ಸರ್? ಸುಮ್ಮನೆ ಹೋಗಿ ಸಾಸಿಬ್ರು ಅಂತ ಕಾಣುತ್ತೆ ಸರ್. ಹೋಗಿ ಹೋಗಿ ಅವ್ರನ್ನ ಕೇಳ್ತಾರಲ್ಲ, ಇವ್ರು ಬುದ್ಧಿ ಇದೆಯಾ ಅವ್ರಿಗೆ? ಅದಕ್ಕೆ ಸಾಕ್ ಸಾಕು ಡ್ರಾಮಾ, ಇದಕ್ಕೇನ್ ಕಮ್ಮಿ ಇಲ್ಲ. ಎಷ್ಟು ಸಲ ಮನೆಗ್ ಬಾ ಅಂತ ಕರೆದಿದ್ದೀನಿ, ಬಂದಿದ್ಯಾ ನೀನು? ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೋ? ನೀನ್ ಹೇಗಿದ್ಯಾ? ಬಂದ್ ನಿನ್ಬಿಟ್ಟಿದ್ಯಾ? ಅದು ನಾನು ದಿಢೀರ್ ಆಗಿ ಬಂದೆ ಅಂತ ನೀನ್ ಕೇಳ್ತಾ ಇದೀಯ. ಲುಕ್ ಮಾತ್ರ ಯಾಕೆ ಬಂದೇನೋ ಆಗಿದೆ. ಹ್ಮ್, ನಮ್ಮನೇಲಿ ಅದೇ ಸ್ಪೆಷಲ್. ನೋಡೋದೊಂಥರ, ಮಾತಾಡೋದೊಂಥರ, ಯೋಚನೆ ಮಾಡೋದೇ ಇನ್ನೊಂಥರ. ಅದಿರ್ಲಿ ಬಿಡು, ಏನ್ ದಿಢೀರಂತ? ಅದು ಒಂದು ಎಕ್ಸಾಮ್ ಇತ್ತು ನನಗೆ, ಹಾಗೆ ನೀವು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ತಿನ್ನಕ್ಕೆ ಕುಡಿಯಕ್ಕೆ ಸ್ವಲ್ಪ ಕೊಟ್ಬಿಟ್ರೆ ಮುಗಿಸ್ಕೊಂಡು ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ. ಸರಿಯಪ್ಪ, ನಿನ್ನ ಇಷ್ಟ. ಮೇಲ್ಗಡೆ ರೂಮ್ ನಲ್ಲಿ ತುಂಬಾ ಧೂಳಿದೆ, ಕ್ಲೀನ್ ಮಾಡು. ಹ್ಮ್, ಮಾಡ್ತೀನಿ. ಸರಿ ಸರಿ, ನೀನ್ ಹೋಗಿ ಕೈ ಕಾಲು ತೊಳ್ಕೊಂಡು ಬಾ, ನಿನಗೆ ಟಿಫನ್ ರೆಡಿ ಮಾಡಿರ್ತೀನಿ. ಅದಕ್ಕೆ ಟಿಫನ್ ಸ್ವಲ್ಪ ಕಮ್ಮಿ ಹಾಕಿ, ಯಾಕಂದ್ರೆ ಸಾಯಂಕಾಲ ಶಾವಿಗೆ ಪಾಯಸ ತಿನ್ನಕ್ ಆಗಲ್ಲ ನೋಡಿ. ಪಾಯಸನ? ನಾನ್ ಪಾಯಸ ಮಾಡ್ತೇನೆ ಅಂತ ಹೇಳಿಲ್ವೇ? ಇದ್ರೆ ತಿಂತೀನಿ ಅಂದೆ ಅಷ್ಟೇ. ಆಮೇಲೆ ಅದಕ್ಕೆ ಇಷ್ಟ ಬಂದಿದ್ ಕೊಟ್ಟ ತಕ್ಷಣ ಇಲ್ಲೇ ಇರ್ತೀನಿ ಅನ್ಕೊಂಡ್ಬಿಡ್ಬೇಡಿ, ನಾ ಫ್ರೆಂಡ್ ಮನೆಗೆ ಹೋಗ್ತೀನಿ. ಸ್ಟೂಪಿಡ್, ಎಷ್ಟೊಂದ್ ಡ್ರಾಮಾ ಮಾಡ್ತಾನೆ. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋರೆ, ಎಷ್ಟಾದ್ರೂ ಒಂದೇ ರಕ್ತ ಅಲ್ವಾ? ಅವನು MBA ಎಕ್ಸಾಮ್ಗೆ ಹಾಲ್ ಟಿಕೆಟ್ ತಗೊಳ್ಳೋ ಕಾಲೇಜು ನಮ್ಮ ಆಫೀಸ್ ರೋಡ್ ನಲ್ಲೇ ಇದೆ. ಅವನಿಗೆ ಬೇಗ ರೆಡಿ ಆಗಕ್ ಹೇಳು, ನಾನೇ ಡ್ರಾಪ್ ಮಾಡ್ತೀನಿ. ಕೇಳಿಸ್ತು? ನಮ್ಮಂತ ಬಾಡಿಗಳಿಗಂತಾನೆ ಸಿಟಿ ಬಸ್ ಇರೋದು, ಅದರಲ್ಲೇ ಹೋಗ್ತೀನಿ. ಅವನೇನ್ ಬಿಡದ್ ಬೇಡ ನನಗೆ. ಏನ್ರಿ? ಹಾ ಕೇಳಿಸ್ತು ಕೇಳಿಸ್ತು. ದೇವರಾಜರಸ್ ರೋಡ್ ಅಲ್ಲಿ ಮುಂದೆ ಹೋಗಿ. ಹೇಳಿದ್ರೆ ಅರ್ಥ ಆಗಲ್ಲ, ಅಡ್ರೆಸ್ ಬರ್ಕೊಡ್ತೀನಿ ತಗೋ. ನಡಿಯಕೋತೆ? ತಗೋ ಅಡ್ರೆಸ್. ಏನಿದು? ಏನ್ ನೀವು ಅಡ್ರೆಸ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಹುಡ್ಕಕ್ಕೆ ಬರಲ್ಲ. ಆದ್ರೆ ಇರ್ಲಿ ಬಿಡಿ. ಅನೋ, ನಿನ್ ಜೊತೆ ಊಟ ಮಾಡಿ ಬಹಳ ದಿವಸ ಆಯ್ತು, ರಾತ್ರಿ ನಾನು ಬರೋವರೆಗೂ ಕಾಯಿ. ಹಾ ಆಯ್ತು. ಹ್ಮ್, ಒಳ್ಳೆ ಅಣ್ಣ ತಮ್ಮ, ಅತ್ತೆ ಸೊಸೆ ತರ ಜಗಳ ಆಡ್ತಾರೆ. ಅನೋ, ಹಂಗೆ ಅಡಿಗೆ ಮನೆ ಕಬೋರ್ಡ್ ನಲ್ಲಿ ಚಟ್ನಿ ಪುಡಿ ಇದೆ, ಅವನು ತುಂಬಾ ಇಷ್ಟ, ಹಾಕು. ಹ್ಮ್, ಗೊತ್ತಾಯ್ತು. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಚಟ್ನಿ ಪುಡಿ ತರ್ತೀನಿ. ಮುಚ್ಕೊಳ್ತೀನ ಬರೀ ಒಳ್ಳು. ಏನ್ ಯೋಚನೆ ಮಾಡ್ಬೇಡ, ನಾನು ನಿಮ್ ಫ್ರೆಂಡ್ ಆಗಿ ಇದ್ಕೊಂಡು ಅಷ್ಟು ಹೆಲ್ಪ್ ಮಾಡಕ್ಕಲ್ವಾ? ನಾನು ಇದನ್ ಬಾಗುರು. ಅಲ್ಲ ಎಲ್ಲಿಂದ? ಎಕ್ಸ್ಕ್ಯೂಸ್ ಮೀ, ಎಸ್, ಇಲ್ಲಿ MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಆಲ್ ಟಿಕೆಟ್ ಎಲ್ಲಿ ಕೊಡ್ತಾರೆ? ವಾಟರ್ ಸಪ್ಲೈ ಬೋರ್ಡ್ ಇಲ್ವಾ? ಹಾ, ಅಲ್ಲಿ ಕೊಡ್ತಾರೆ ನೋಡಿ. ನೀ ಸ್ವಲ್ಪ ಇರ್ತೀಯ,
ಸ್ಟ್ರೇಟ್ ಹೋಗಿ ಲೆಫ್ಟ್ ಟರ್ನ್ ಆಗಿ ಅಲ್ಲೇ ಇದೆ ಸ್ಟ್ರೇಟ್ ಏನ್ ಗುರು ಇಷ್ಟೊಂದ್ರೆ ಶೋ ಇಲ್ಲೇನ್ ಬರೀ ಆಲ್ ಟಿಕೆಟ್ ಕೊಡ್ತಾವ್ರೋ ಇಲ್ಲ ಊಟನು ಹಾಕ್ತಾವ್ರೋ ಮುಚ್ಕೊಂಡಿರ್ತೀಯ ದಾರಿ ಹುಡ್ಕೋ ಬಿಟ್ಟಿ ಊಟ ಹಾಕೋ ಧರ್ಮಸ್ಥಳದಲ್ಲ ಇಷ್ಟು ರಶ್ ಇರಲ್ಲ ಇನ್ ಸಿಕ್ತಿರೋ ಕೆಲ್ಸಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ಇಷ್ಟು ರಶ್ ಬೇರೆ ದಾರಿ ಇಲ್ವೇ ಬಾ ನಿನ್ನ ಏನ್ ನಡೀತಿದೆ ಅಲ್ಲಿ ಯಾರಿಗೋ ಫಿಟ್ಸ್ ಬಂದ್ಬಿಡಿದೆ ಅಷ್ಟೇ ಐ ಡಿ ಕಾರ್ಡ್ ಎಕ್ಸ್ಕ್ಯೂಸ್ ಮಿ ಪ್ರಕಾಶ ಥ್ಯಾಂಕ್ ಯು ಫ್ರೆಂಡ್ಸ್ ಕೇರಪ್ಪ ಥ್ಯಾಂಕ್ ಯು ನೀ ಹೋಗಿ 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 ಹೆಂಗೋ ಐಡಿಯಾ ಬಂತು ನಿಮಗೆ ಸೆಂಟ್ರಲ್ ಹೌಸ್ಫುಲ್ ಇದ್ದಾಗ ಇನ್ನೊಂದು ಟಿಕೆಟ್ ತಗೊಂತ ಇದ್ದಿದ್ದೆ ನೀನ್ ಆಗುರು ಗುರು ಹಲೋ ಇಂಗ್ಲಿಷ್ ಪಿಕ್ಚರ್ ನೋಡಿದ್ಯಾ ಇಟ್ಕೊಳ್ಳಿ ಈ ಬಿ ಟಿ ಎಸ್ ಬಸ್ ಇಂದ ಓಡ್ತಾ ಇದ್ರೆ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ಬಂದ್ ನಾವು ಪಿ ಟಿ ಉಷಾ ಇದ್ದಾರ ಬಸ್ ಹತ್ತಿ ಹತ್ತಿನ ತಾನೆ ಗೋಲ್ಡ್ ಮೆಡಲ್ ಗೆದ್ದಿತ್ತು ಮಕ್ಕಳೇನು ಹೋಗಲ್ಲ ಹುಷಾರು ಸಿಗ್ನಲ್ಗಳು ಏನ್ ಟ್ರಾಫಿಕ್ ಅಪ್ಪ ಅಣ್ಣ ನಮಸ್ಕಾರ ಅಣ್ಣ ಕಷ್ಟಪಟ್ಕೊಂಡು ನೇತಾಡ್ತಾ ಹೋಗ್ಬಾರ್ದು ಬಂದು ಕುತ್ಕೊಳಕ್ ಹೇಳು ಡ್ರಾಪ್ ಮಾಡ್ತೀನಿ ನಮಗೇನ್ ಬೇಕಾಗಿಲ್ಲ ಇಲ್ಲಿ ಕಂಫರ್ಟಬಲ್ ಆಗಿದೀವಿ ಅಂತ ಹೇಳ ಹಾಗೆ ನಾ ಡ್ರಾಪ್ ಕೊಡ್ಬೇಕು ಅಂತ ಇದ್ರೆ ಇಳಿ ನೀನು ಸರ್ ಬನ್ನಿ 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 ಕುತ್ಕೊಳ್ಳಿ ಅಯ್ಯೋ ನಿಮ್ದೇ ಬೈಕ್ ಕುತ್ಕೊಳ್ಳಿ ಕುತ್ಕೊಳ್ಳಿ ಗಟ್ಟಿ ಹಿಡ್ಕೊಂಡು ಕುತ್ಕೊಳ್ಳಿ ಎಲ್ಲಾರ ಬಿದ್ದೋಗ್ಬಿಟ್ರ ಆಮೇಲೆ ಎಲ್ ಬೇಕಲ್ಲ ಡ್ರಾಪ್ ಕೊಡ್ತಾರ ಅವ್ರು ಆಯ್ತಾ ಇದ್ರು ಸೋಲನ್ ಮಾತ್ರ ಒಪ್ಕೊಳ್ಳಲ್ಲ ಸ್ಟೂಪಿಡ್ ಸ್ವಾಮಿ ಡ್ಯೂಟಿ ಟೈಮ್ ಆಯ್ತು ಸ್ವಲ್ಪ ಬೇಗ ನಡೀರಿ ಏನ್ ಮಾಡ್ರೆ ಹಾಗೆ ನಾಳೆ ಎಲ್ಪ್ ಪಿಕಪ್ ಮಾಡ್ಬೇಕು ಅಯ್ಯ ಗಣೇಶ ನಿನ್ನಲ್ಲೊಂದು ಬೇಡಿಕೆ ಎಂ ಬಿ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀನಿ ಚೆನ್ನಾಗಿ ಓದಿಲ್ಲ ಪಾಸ್ ಮಾಡು ಅಂತ ನಾನು ನಿನ್ನನ್ನು ಕೇಳೋಲ್ಲ ಪಾಸ್ ಆದರೆ ಬಂದು ಲಂಚ ಕೊಡೋ ಕ್ಯಾರೆಕ್ಟ್ರು ನಂದಲ್ಲ ನಾನು ಕೇಳೋದಿಷ್ಟೇ ಬರೆದಿರೋ ಎಕ್ಸಾಮ್ ಪೇಪರ್ನ ಕರೆಕ್ಟ್ ಮಾಡೋಕ್ಕೆ ಬರೋ ಆ ವ್ಯಕ್ತಿ ಒಳ್ಳೆ ಮನುಷ್ಯನಾಗಿದ್ದು ಮನೇಲಿ ಹೆಂಡತಿ ಜೊತೆ ಗಲಾಟೆ ಮಾಡಿದೆ ಒಳ್ಳೆ ಮೂಡಲ್ಲಿ ಬಂದು ನನ್ನ ಪೇಪರ್ ಕರೆಕ್ಟ್ ಮಾಡಿಬಿಟ್ರೆ ಸಾಕಂದೆ ನೆಮ್ಮದಿಗಿರ್ತೀನಿ ನಾನು ಯಾಕೆ ನೆಕ್ಕಿದ್ರಂತ ಗೊತ್ತಾಗ್ಲಿಲ್ಲ ಅಲ್ಲ ನಿಮ್ ಪೇಪರ್ ಕರೆಕ್ಷನ್ ಮಾಡೋ ಒಳ್ಳೆ ವ್ಯಕ್ತಿನ ಈ ಗಣೇಶ ಹ್ಯಾಕ್ ಕಳ್ಸೋಕ್ ಸಾಧ್ಯ ಮೇಡಮ್ ಹೀಗ್ ಕೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಂಬೇಡಿ ತಮ್ಮ ನೋಡ್ತಾ ಇದ್ರೆ ತುಂಬಾ ದಿವಸದಿಂದ ಮಕ್ಕಳಾಗ್ಲಿ ಅಂತ ಈ ದೇವಸ್ಥಾನಕ್ಕೆ ಬಂದು ಹರಕೆ ಉತ್ಕೊಂಡ ಕಾಣ್ತಾ ಇದ್ದೀರಾ ಅಮ್ಮಾಯಿ ಬ್ರಹ್ಮಚರ್ಯದ ಗಣೇಶನೇ ನಿಮ್ ಹರಕೆ ಪೂರೈಸ್ತಾನೆ ಅಂದ್ಮೇಲೆ ನಮ್ದು ಯಾವ ಮಹಾ ಬಿಡಿ ನೀವ್ ಕೈ ಮುಗಿರಿ ಓಕೆ ಗಣೇಶ ಓಕೆ ನೀವೀಗ ಗಂಟೆ ಹೊಡೆದಿದ್ದು ದೇವ್ರಿಗೆ ಕೇಳಿಸ್ಲಿ ಅಂತಾನೋ ಅಥವಾ ದೇವಲೋಕ ಕೇಳಿಸ್ಲಿ ಅಂತಾನೋ ಇಬ್ರಿಗೂ ಟೂ ಇನ್ ಒನ್ ಏನು ಗಂಟೆನ ಭಕ್ತಿಯಿಂದ ಹೊಡಿಬೇಕು ರೀ ಭಯ ಹುಟ್ಟಿಸ್ಬಾರ್ದು ಈ ಶಬ್ದಕ್ಕೆ ನೀವೇನ್ ಕೇಳಿದ್ರಿ ಅಂತ ಆ ಗಣೇಶನೇ ಮರ್ತೋಗಿರ್ತಾನೆ ಮತ್ತೆ ಜ್ಞಾಪಿಸಿ
पूजे पूजे वन निमिष ಹಿಂದೆ ತಿರುಗಿ ನೋಡಿದ್ರಲ್ಲ ಅದಕ್ಕೆ ಮಾತಾಡ್ಸೋಣ. ಓಹೋ, ಯಾಕೆ ಅಂದ್ರೆ ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿ ಮಾತಾಡ್ತೀನಿ, ನನ್ನ ಕಣ್ಣು ಚೆನ್ನಾಗಿದೆ, ನನ್ನ ಹತ್ರ ಚೆನ್ನಾಗಿ ಕಾಣಿಸ್ತೀನಿ ಅಲ್ಲ? ಕರೆಕ್ಟ್ ಆಗಿ ಹೇಳ್ತಿರಲ್ರಿ ನೀವು. ಇದೆಲ್ಲ ನಂಗೆ ಗೊತ್ತು ರೀ. ಯಾರಾದ್ರೂ ಹೇಳಿರ್ಬೇಕಲ್ಲ. 20 ವರ್ಷದಿಂದ ನನ್ನ ನಾನು ಕನ್ನಡಿ ನೋಡ್ಕೊತಾ ಇದ್ದೀನಿ. ಅಂದ್ರೆ ನಿಮ್ ಡೇಟ್ ಆಫ್ ಬರ್ತು 1983 ಅಂತ ಹೇಳಿ, ಕರೆಕ್ಟ್? ಪರವಾಗಿಲ್ವೇ, ಅದೇ ಆಗ್ರಿ. ಲೆಕ್ಕದಲ್ಲಿ ಫೇಲ್ ಆದವರೆಲ್ಲ ಹುಡುಗಿರ ಜೊತೆಲಿ ಇದ್ದಾಗ ಇಂಟೆಲಿಜೆಂಟ್ ಆಗಿರ್ತಾರೆ. ಏನ್ ಹುಡುಗರು ಮಾತ್ರ, ಹುಡುಗರ ಏನ್ ಕಮ್ಮಿನ ನೀವು? ಹುಡುಗರು ಹಿಂದೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಡೆಯೋ ಸ್ಟೈಲು, ಮಾತಾಡೋ ರೀತಿ ಎಲ್ಲ ಚೇಂಜ್ ಆಗ್ಬಿಡುತ್ತಲ್ಲ. ಅಂದ್ರೆ ನೀವು ದೇವಸ್ಥಾನಕ್ಕೆ ಬರೋದು ಪೂಜೆಗಲ್ಲ, ಹುಡುಗಿರ್ ನೋಡೋಕೆ. ಏನಿ ಏನ್ ಹುಡುಗಿಯವ್ರ ಏನ್ ಕಮ್ಮಿನ? ನಿಮ್ ಪಾಡಿ ನೀವು ಭಕ್ತಿಯಲ್ಲಿ ಇದ್ರೆ ಹುಡುಗರು ಫಾಲೋ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೇಳಿ, ಕರೆಕ್ಟ್ ತಾನೆ ಹೇಳ್ತಾ ಇದೀನಿ. ಅಷ್ಟೊಂದು ಭಕ್ತಿ ಇದ್ರೆ ಮನೆಯಲ್ಲೇ ಪೂಜೆ ಮಾಡಿ, ದೇವಸ್ಥಾನಕ್ಕೆ ಯಾಕೆ ಬರ್ತೀರ? ದೇವ್ರೆಲ್ಲ ಕಡೆ ಇದನ್ನಲ್ಲ. ನೀವು ತುಂಬಾ ಚಾಲೂರಿ. ಥ್ಯಾಂಕ್ ಯು. ನೋಡಿ ರೂಪಾ ಅವರೇ, ನಾನು ಹೇಳೋದಿಷ್ಟೇ, ಸಮಾಜದಲ್ಲಿ ನನ್ನ ಹೆಸರು ರೂಪಾ ಅಲ್ಲ. ಇರ್ಲಿ ಬಿಡಿ, ಏನಂತೀಗ, ನೋಡೋ ಚೆನ್ನಾಗಿದ್ದೀರಲ್ಲ ಅದಕ್ಕೆ ರೂಪಾ ಅಂತ ಕರೆದೆ. ಇಷ್ಟ ಬಂದ ಕರಿಬೇಡಿ, ನಮ್ ತಂದೆ ತಾಯಿ 1000 ರೂಪಾಯಿ ಖರ್ಚು ಮಾಡಿ ನಾಮಕರಣ ಮಾಡಿದ್ದಾರೆ. ಓಹ್, ಒಂದ್ ಕೆಲಸ ಮಾಡಿ ಹಾಗಾದ್ರೆ, ನಿಮ್ ತಂದೆ ತಾಯಿ ಏನ್ ಹೆಸರಿಟ್ಟಿದಾರ ಅದನ್ನೇ ಹೇಳ್ಬಿಡಿ, ಅದನ್ನೇ ಕರಿತೀನಿ. ಹೇಗೆ? ಫಾತಿಮಾ. ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನ್ ಸಂಬಂಧ? ಫಾತಿಮಾಗಿರೋ ನೀವೇ ನಮ್ ಗಣೇಶ್ ನೋಡಕ್ ಬರ್ಬೇಕಾದ್ರೆ ಪಾರ್ಥ್ ಆಗಿ ನಾನು ಅಲ್ಲ ನೋಡಿದ್ರು ತಪ್ಪೇನಿದೆ ಹೇಳಿ? ಅಲ್ಲ, ತಪ್ಪೇನಿರೋದ್ರೆ ಹೇಳಿ, ಇಲ್ಲ ತಾನೆ? ನೋಡಿ, ನಾನ್ ನಂಬುದು ಇಷ್ಟೇ, ನಮಗೆ ಜಾತಿ ಗೀತಿ ಭೇದ ಭಾವ ನಮಗೆ ಯಾವುದೂ ಇಲ್ಲ, ನಮಗೆಲ್ಲ ದೇವರು ಒಂದೇನೆ. ಹೇಗೆಂತೀರಾ ಕೇಳಿ? ರಂಜಾನ್ ಅಲ್ಲಿ ರಾಮ್ ಇದ್ದಾನೆ, ದಿವಾಲಿಯಲ್ಲಿ ಅಲಿ ಇದ್ದಾನೆ, ಹಾಗಿರ್ಬೇಕು ಯಾಕೆ ಭೇದ ಭಾವ? ಹೇಗೆಂತೀರಾ? ರಂಜಾನ್ ರಂಜಾನ್, ದಿವ್ ಅಲಿ ದಿವಾಲಿ, ಕರೆಕ್ಟಾ? ಸಿಂಪಲ್. ಎಕ್ಸ್ಕ್ಯೂಸ್ ಮೀ, ಓಡ್ತಿರಲ್ರಿ. ಇದೇ ಮಾತ್ನ ಅಯೋಧ್ಯೆಯಲ್ಲಿ ನಿಂತ್ಕೊಂಡು ಹೊಡೆದಾಡೋ ಎರಡು ಗುಂಪಿನ ಮಧ್ಯೆ ಹೇಳಿದಿದ್ರೆ ಸೂರ್ಯ ರಕ್ತನಾದ್ರೂ ನಿಂತಿರೋದು. ನಿಮ್ಗೆ ಹೇಳಿದಿನಲ್ಲ, ನೀವೇ ಹೇಳ್ಬಿಡಿ. ಇದನ್ ಒಬ್ಬ ಹಿಂದೂ ಅಥವಾ ಮುಸ್ಲಿಂ ಹತ್ರ ಹೇಳಿದ್ರೆ ಚೆನ್ನಾಗಿರುತ್ತೆ, ಕ್ರಿಶ್ಚಿಯನ್ ಹತ್ರ ಅಲ್ಲ. ಕ್ರಿಶ್ಚಿಯನ್? ಹಲೋ, ಯಾರೀಗ ಕ್ರಿಶ್ಚಿಯನ್ ಇಲ್ಲಿ? ನಾನೇ. ನನ್ನ ಹೆಸರು ಫಾತಿಮಾ ಅಲ್ಲ, ಮತ್ತೆ ಸ್ಟೆಲ್ಲಾ. ಯಾವ್ದೇವ್ರನ್ನು ಬಿಡೋನ್ ಕಾಣಲ್ಲ ನೀವು. ಇಲ್ಲಿ ಯಾಕೆ ಬಂದ್ರಿ? ತುಂಬಾ ಒಳ್ಳೆ ಬಟ್ಟೆ ಸಿಗುತ್ತೆ ಇಲ್ಲಿ, ತಗೊಳಕ್ ಬಂದಿದ್ದೀನಿ. ಚರ್ಚಿಗೆ ಯಾಕೆ ಬರ್ತಾರೆ ಹೇಳಿ? ಪ್ರೇಮ ಮಾಡಕ್ತಾನೆ?
ಈಶ್ವರ ಎಲ್ಲ ಕೊಡ್ದಿರೋದನ್ನ ಅಟ್ಲೀಸ್ಟ್ ನಿಮ್ ಏಸು ಕೊಡ್ತಾನ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಕೇಳ್ಕೊಡಿ ಕೇಳ್ಕೊತೇನೆ. ಹ್ಮ್, ಖಂಡಿತ ಕೇಳ್ಕೊತೇನೆ. ಎಕ್ಸ್ಕ್ಯೂಸ್ ಮೀ. ಓ ಸಾರಿ. ಎಕ್ಸ್ಕ್ಯೂಸ್. ನಿರ್ಮಲಾ, ಬುಕ್ಸ್ ಕೊಡಿ. ಫಾತಿಮಾ ಸ್ಟಲಾಗಿಂತ ನಿಮ್ ಹೆಸರು ಚೆನ್ನಾಗಿದೆ. ನಿರ್ಮಲಾ, ಕ್ಯೂಟ್ ನೇಮ್, ಬುಕ್ ಅಲ್ಲಿದೆ. ಬುಕ್ಸ್ ಕೊಡಿ. ನೆಕ್ಸ್ಟ್ ಟೈಮ್ ನೀವ್ ಯಾಕೆ ಸಿಗ್ತಿರೋದು ಹೇಳಿ, ನಾನು ಆಮೇಲೆ ಕೊಡ್ತೇನೆ. ನನ್ ಟೈಮ್ ಆಗ್ತಿದೆ, ಪ್ಲೀಸ್. ಒಂದ್ ಕೆಲಸ ಮಾಡೋಣ, ಅದನ್ನ ಬಿಟ್ಟಾಕಿ. ಅಟ್ಲೀಸ್ಟ್ ಒಂದ್ ಅಡ್ರೆಸ್, ಫೋನ್ ನಂಬರ್ ಏನಾದ್ರು ಒಂದ್ ಕೊಡ್ಬೋದಲ್ಲ. ಹೇಳ್ದೇ ಇದ್ರೂ ತಿಳ್ಕೊಂಡ್ ಬರೋ ಅಷ್ಟು ಬುದ್ಧಿವಂತರಲ್ವಾ ನೀವು? ಹುಡ್ಕೊಂಡ್ ಬನ್ನಿ. ಇದು ನನಗೆ ಕಷ್ಟ ಕೊಡ್ಬೇಕು ಅಂತನೋ ಅಥವಾ ಬಂದ್ರೆ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ರು ನೀವು? ಸದ್ಯಕ್ಕೆ ಬುಕ್ ಕೊಟ್ರೆ ಉಪಕಾರ ಆಗುತ್ತೆ. ನನ್ ಮಾಡೋದು ಉಪಕಾರನೇ ಅಂದ್ಮೇಲೆ ಅಟ್ಲೀಸ್ಟ್ ಒಂದ್ ಥ್ಯಾಂಕ್ಸ್ ಹೇಳಿ ಹಾಗಾದ್ರೆ. ಕೊಡ್ತೇನೆ. ಹಿಂದೂ ಮುಂದೆ ಗೊತ್ತಿಲ್ಲದವ್ರಿಗೆ ಸಹಾಯ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ಬೇಕು, ಗೊತ್ತಿರೋರ್ಗಲ್ಲ. ಅಂದ್ರೆ ನಥಿಂಗ್. ಇಟ್ಸ್ ಓಕೆ. ಬುಕ್ಸ್ ಪದೇ ಪದೇ ಬಿಟ್ಟೋಗ್ಬಿಡಿ. ಪ್ರೀತಿ ಒಂಥರ ಕಚುಗುಳಿ, ಈ ಪ್ರೀತಿ ಒಂಥರ ಕಚುಗುಳಿ, ಆ ಸೂರ್ಯ ಸಾಗರಿ ಚುಚುಳಿ, ನಿರಂತರ ನಶೂರಿ ಇದೆ ನಿದು ಜಾದು ತಿಳಿಯದು, ಈ ಪ್ರೀತಿ ಒಂಥರ ಕಚುಗುಳಿ, ಹಾಡಲಿ ಆದನಿಯು ಕೇಳಿ
ಹಂಗೆ ಹಿಂಗೆ ಅಂತ ಅವಳು ನೆನ್ಸ್ಕೊಂಡು ಆಕಾಶದಲ್ಲಿ ತೇಲಾಡ್ತಾ ಇರ್ತೀಯ. ಅವಳು ಎಲ್ಲಿದ್ದಾಳೆ, ಅವಳು ಏನ್ ಮಾಡ್ತಾ ಅವಳೆ, ಹಾಗಂತ ಏನಾದ್ರೂ ಒಂದು ವಿಷಯ ಗೊತ್ತೇನಾ? ನಂಗೆ ಮಾತಾಡು, ಬೆಂಗಳೂರಿನಲ್ಲಿ ಎಷ್ಟು ಕೋಟಿ ಜನ ಇದಾರಪ್ಪ? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಅಷ್ಟು ಕೋಟಿ ಜನದಲ್ಲಿ ಅವಳೊಬ್ಬಳಾಗಿರ್ತಾಳೆ ತಾನೆ? ಸಿಗ್ತಾಳೆ ಬಿಡು, ಎಲ್ಲಿ ಹೋಗ್ತಾಳೆ? ಲವ್ ಲೆಟರ್ ಇಟ್ಕೊಟ್ಟ ಕಡೆ ಹಾಯ್ ಬಂದೆ. ಉಪ್ಸ್ ಸಾರಿ. ಹಾಯ್, ನಿಮ್ಮ ನೋಡು ಒಂದು ವಾರ ಆಯ್ತಲ್ರಿ. ಅದೇ ಕುತ್ರೆ ನಿಂತ್ರೆ ಮಲಗಿದ್ರೆ ಕಣ್ ಮುಂದೆನೆ ಬರ್ತಿರಲ್ರಿ ನೀವು. ಯಾಕ್ರೇನ್ ಆಗ್ತಾ ಇದ್ರೆ ನಮ್ ಕಷ್ಟ ಏನ್ ಅರ್ಥ ಆಗುತ್ತೆ? ಕಾಸ್ ತಗೊಳ್ಳಿ ರೀ. ಅವುಗಳೇನ ಕಿಸಿದ್ದಾವೆ, ನೀವು ನಾನು ಮಾತಾಡೋದ್ ಕೇಳಿಸ್ಕೊಂಡಿರ್ತಾನೆ. ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೆಸರೇನೋ ಗೊತ್ತಾಯ್ತು. ಇಷ್ಟು ಅವ್ರ ಮನೆ ಟೆಲಿಫೋನ್ ನಂಬರು ಅಡ್ರೆಸ್ ಏನಾದ್ರು ಒಂದ್ ಸತ್ಯ ಹೇಳ್ರಿ ಪ್ಲೀಸ್. ಕೇಳಿದ ತಕ್ಷಣ ಎಲ್ಲ ನಿಜನೂ ಹೇಳ್ಬೇಕು ಅಂತ ಏನ್ ರೂಲ್ಸ್? ರೂಲ್ಸ್ ಯಾಕಂದ್ರೆ ಖಂಡಿತವಾಗ್ಲು ರೂಲ್ಸ್. ರೀ ಒಂದ್ ಸ್ವಲ್ಪ ನಿಲ್ರಿ. ನೀವ್ ಕೇಳ್ದೇನೆ ನಾನೆಲ್ಲ ಹೇಳಿದೆ ತಾನೆ, ಹೆಸರು ಪಾರ್ಥ, ಊರು ಹುಬ್ಳಿ ಅಂತ. ಹಾಗೆ ನೀವು ಹೇಳ್ಬೇಕು ತಾನೆ, ಹೇಳಿ ಹೇಳಿ. ನೀವು ಬಾಯ್ಸ್, ನೋಡಿದ ತಕ್ಷಣ ಎಲ್ಲ ನಿಜ ಹೇಳ್ಬಿಡ್ತೀರಾ? ನಾವು ಹೇಳ್ಬೇಕು ಅಂತ ಏನಿದೆ? ಆಟೋ ಒಂದ್ ಕಡೆ ನಿಲ್ಲಲ್ಲ ಅಂತಾಳಲ್ಲ ಪ್ರೌಢ. ರೀ ಅದ್ ಏನ್ರಿ, ನಾನು ನಂಗೆ ಓಡಿಸ್ತಾನೆ ಏರ್ತಿಲ್ರಿ. ನೀವು ಏನಾರು ಹೇಳಿ ಯಾವಾಗ ಸಿಗ್ತೀರಾ ಏನು ಅಂತ. ನಿಮಗ್ ತುಂಬಾ ಧೈರ್ಯ ಜಾಸ್ತಿ. ಧೈರ್ಯನೇ ತಿರುಗ್ ನೋಡಿದ ತಕ್ಷಣ ಹಿಂದೆ ಬಂದ್ಬಿಟ್ರಿ. ಏನೀಗ ಗ್ಯಾರಂಟಿ ವದೆ ತಿಂತೀರಾ? ಕರೆಕ್ಟ್, ಹುಬ್ಳಿಯಿಂದ ಇಲ್ಲಿಗೆ ನಾನು ವದೆ ತಿನ್ನಕ್ಕೆನೆ ಬಂದಿರೋದು. ಆ ವಿಷಯ ಬಿಡಿ ಈಗ. ಅಯ್ಯೋ ಹೇಳಿಪ್ಪ ಯಾವಾಗ ಸಿಗ್ತೀರಾ ಏನು ಅಂತ. ಇಲ್ಲೇ ಇರ್ತೀವಲ್ವಾ, ಅದೃಷ್ಟ ಇದ್ರೆ ಮೀಟ್ ಮಾಡೋಣ. ನೀನಿಪ್ಪ ನಕರ ತೋರಿಸ್ತಾರೋ ಅಂತ ಏನಿಲ್ವು. ಜೀಪ್ ಯಾವಾಗ ನೋಡಿದ್ರು ಟ್ರಬಲ್ ಕೊಡುತ್ತೆ. ಅಲ್ಲಿ ಮುಂದೆ ಡ್ರಾಪ್ ಕಡೆಯ ಏನ್ ಹಾಗೆ ನೋಡ್ತಾ ಇದ್ಯಾ? ನಡಿ ನಡಿ. ಇದೇನ್ ಸರ್, ಇದುವರೆಗೂ ನೀವು ಬಿಟ್ಟಿ ಡ್ರಾಪ್ಗಳನ್ನ ಆಟೋದವ್ರ ಹತ್ರ ಮಾತ್ರ ಕೇಳ್ತಿದ್ರಿ? ಈ ಕಾರಲ್ಲೇ ಕೇಳ್ತೀವಿ. ಏನೀಗ ಏನ ರೌಡಿ ತರ ಗುರಾಯಿಸ್ತಾ ಇದ್ಯಾ? ಇನ್ ಮೇಲೆ ರೌಡಿಸಮ್ ಎಲ್ಲ ಬಂದ್. ರೌಡಿ ಅನ್ನೋರು ರೌಡಿಸಂ ನಡೆಸೋರು ನನ್ನ ಕಣ್ಣಿಗ್ ಬಿದ್ರೆ ನರ್ಕ ನರ್ಕ ತೋರಿಸ್ಬಿಡ್ತೀನಿ. ಅವನು ಯಾವನ ಬಲರಾಮ ರೌಡಿಸಂ ನಲ್ಲಿ ರೇಜಾನ್ ಮೆರಿತವನಂತೆ. ಏರಿಯಾ ಹೊಸ ಇನ್ಸ್ಪೆಕ್ಟರ್. ನೀವು ಬಲರಾಮನ್ ನೋಡಿದ್ದೀರಾ? ಇದುವರೆಗೂ ನೋಡಿಲ್ಲ. ಬೆಳಗ್ಗೆನೆ ಸ್ಟೇಷನ್ ಕರೆಸಿ ಅರೆಸ್ಟ್ ಮಾಡ್ತೀನಿ. ಕೈಯಾ ಪಯ್ಯ ಅಂದ ಅಂತ ಇಟ್ಕೋ, ಎನ್ಕೌಂಟರ್ ಅಲ್ಲಿ ಎತ್ಬಿಡ್ತೀನಿ. ನೀವು ಎನ್ಕೌಂಟರ್ ಅಲ್ಲಿ ಎತ್ತೋಕ್ಕಿಂತ ಮುಂಚೆ ಬಲರಾಮನ್ನ ಒಂದ್ಸಲ ನೋಡ್ಬಿಡಿ. ಗಾಡಿನ ಸೌಂಡ್ ಬರ್ತಾನೆ ಸರಿ. ಹೇಯ್ ಗಾಡಿಲಿನ ಸೌಂಡ್ ಲೈ ಸರಿ ಚೆಕ್ ಮಾಡಕ್ಕಾಗಲ್ವಾ? ಹೇಯ್ ಗಾಡಿಲಿನ ಸೌಂಡ್ ಬರ್ತಾ ಇರೋದು ನೋಡ ಏನಾಗಿದೆ. ಅಣ್ಣ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ, ಬೆಳಗ್ಗೆ ನೋಡ್ತೀವಿ. ಸರಿ ಸರಿ ಕೂತ್ಕೊಳ್ಳಿ. ಹೇಯ್ ಡಿಕ್ಕಿ ಓಪನ್ ಮಾಡ. ಸಾರಿ ಸಾರಿ ಸಾರಿ.
ಹೆಲ್ಪ್ ಸರ್ 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 ಪ್ಲೀಸ್ ಸರ್ ಬೇಗ ಸರ್ ಕಾಪಾಡಿ ಸರ್ ದಯವಿಟ್ಟು ಕಾಪಾಡಿ ಪ್ಲೀಸ್ ಕಾಪಾಡಿ ಬೇಗ ಸರ್ ಏನು ಸರಿ ಕೊಲೆ ಮಾಡಕ್ಕೆ ಬರಲ್ವಾ ಬಿಡಲಿ ನೀನ್ ಹುಡುಕ್ತಾರ ಆಫೀಸರ್ ನನ್ನ ಮಾತೆ ಕೇಳಲ್ಲ ಅಂತಾನೆ ನಿಜವಾಗ್ಲೂ ನಿನಗೆ ದಿಲ್ಲಿದ್ರೆ ಈ ಚಾಕುನ ಇಟ್ಕೊಂಡು ಎಫ್ಐಆರ್ ರೆಡಿ ಮಾಡಿ ನಾನು ಅರೆಸ್ಟ್ ಮಾಡು ಇಲ್ಲ ಅಂದ್ರೆ ಇದನ್ನ ತೊಳೆದು ನಿನ್ನ ಹೆಂಡತಿಗೆ ಕೊಡು ತರಕಾರಿ ಹೆಚ್ಚಕ್ಕಾಗುತ್ತೆ ಆಟ ಆಡಿದ್ ಸಾಕು ಹೋಗಿ ಊಟ ಮಾಡಿ ಅವನು ಹೊತ್ತಿಲ್ಲದೆ ಇರೋ ಹೊತ್ತಿನಲ್ಲಿ ಬರ್ತಾನೆ ಅವನಿಗೋಸ್ಕರ ನೀವ್ಯಾಕೆ ಉಪವಾಸ ಸಾಯ್ಬೇಕು ಇವತ್ತು ಬೇಗ ಬರ್ತೀನಂತ ಹೇಳಿದಾರತ್ತೆ ಅವನ್ ಹೆತ್ತವಳು ನಾನು ನನ್ ಕೈನಲ್ಲೇ ಸರಿಪಡಿಸೋಕ್ ಆಗಲ್ಲ ಅಂತ ನಿನ್ ಕಟ್ಟಿದ್ರೆ ನಿಂದು ಅದೇ ಹಣೆ ಏನಮ್ಮ ಹಣೆ ಬರ ಅದು ಇದು ಅಂತ ಇದ್ಯಾ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅದೇಂಗಪ್ಪ ಚೆನ್ನಾಗಿರುತ್ತೆ ಒಳ್ಳೆ ಮಗ ಆಗ್ಲಿಲ್ಲ ಒಳ್ಳೆ ಗಂಡ ಆಗ್ಲಿಲ್ಲ ಬೇಗ ಬಂದು ಅವ್ರನ್ನೆಲ್ಲ ಸುತ್ತಾಡೋ ಕರ್ಕೊಂಡು ಹೋಗ್ತೀನಿ ಅಂದಲ್ಲ ಒಂದಿನಾದ್ರೂ ಕರ್ಕೊಂಡೋಗಿದ್ಯಾ ಕರ್ಕೊಂಡೋಗಿದ್ದಲ್ಲಮ್ಮ ಮದುವೆ ಆದ ಹೊಸ್ತರಲ್ಲಿ ದೇವತಾ ಮನುಷ್ಯ ಪಿಕ್ಚರ್ ಕರ್ಕೊಂಡೋಗಿದ್ದೆ ಆಮೇಲೆ ನಮ್ ಪುಟ್ಟಿ ಹೋಟೆಲ್ ಇದ್ದಾಗ ಅದ್ಯಾವುದು ಹಾವು ಪಿಕ್ಚರ್ ನೋಡಿ ನೀನು ಭಯ ಬಿದ್ದಿದ್ಯಲ್ಲ ಅನ್ಕೊಂಡ ರೆಡ್ಡಿ ಅನ್ಕೊಂಡ ಅಷ್ಟೆಲ್ಲ ಮಾಡಿದ್ಮೇಲೆ ನಾನು ಒಳ್ಳೆ ಗಂಡ ಅಲ್ವಾ ಏನಂತೀಯ ಪುಷ್ಪ ನೋಡ್ದಮ್ಮ ಕೇಳ್ದ ಊರೇ ಹೆದರುತ್ತೆ ಲೇ ಬಲೆ ಊದು ಹೆಂಡತಿ ಎದುರು ಅಲ್ವೇನ ಗಂಟೆ 11 ಮಕ್ಕಳು ಹಸ್ತ್ಕೊಂಡಿದ್ದಾರೆ ಕರ್ಕೊಂಡೋಗಿ ಊಟ ಮಾಡಿಸೋ ಪಾಪ ಮಕ್ಕಳು ತುಂಬಾ ಹಸು ಆಗ್ಬಿಟ್ಟಿದೆ ಇರಮ್ಮ ಬಡಿಸ್ತೀನಿ ಏನೇದು ಎಷ್ಟೊತ್ತು ಮಾಡ್ತೀಯ ಬಡಿಸೆ ಮುಗುಮುಖ ನೋಡಿ ಎಷ್ಟು ಸತ್ತಗಾಗ್ಬಿಟ್ಟಿದೆ ಪಾಪ ತುಂಬಾ ಹಸುವಾಗ್ತಿದ್ಯಾ ಏನೆ ಡ್ಯಾಡಿ ಒಂದು ಗುಡ್ ನ್ಯೂಸ್ ಏನಮ್ಮ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೆ ನನ್ನ ಚಿನ್ನ ಡ್ಯಾಡಿ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ವೆರಿ ಗುಡ್ ಸರಿಯಾಗಿ ತಿರುಗಿಸಿ ನೋಡಿ ಗುಡ್ ಇಡೀ ಊರಿಗೆ ನಾನ್ ನಂಬರ್ ಒನ್ ಕ್ಲಾಸ್ಗೆ ನೀವು ನಂಬರ್ ಒನ್ ಸ್ವಪ್ನ ನಿನ್ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಐ ಆಮ್ ಸಾರಿ ಡ್ಯಾಡಿ ಫೇಲ್ ಆಗ್ಬಿಟ್ಟೆ ನೀನ್ ಚೆನ್ನಾಗಿ ಓದ್ತಾ ಇದ್ದಲ್ಲಮ್ಮ ಯಾಕೆ ಫೇಲ್ ಆದೆ ಹೋಗ್ಲಿ ಬಿಡು ಮುಂದಿನ ಸಾರಿ ಪಾಸ್ ಮಾಡಿದ್ರೆ ಆಯ್ತು ಸರಿ ಡ್ಯಾಡಿ ಏಯ್ ಮಕ್ಕಳಿಗೆಲ್ಲ ಬಡಿಸು ಯಾರು ನೀವು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತು ಪೊಲಿಟಿಷಿಯನ್ ಗೊತ್ತು ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ ಬಲರಾಮ ನನ್ನಿಂದ ಏನಾಗ್ಬೇಕಾಗಿತ್ತು ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್ 7ನೇ ತರಗತಿ ಕ್ಲಾಸ್ ಟೀಚರು ನೀನೇನಾ ಹೌದು ನಾನು ನಂಬರ್ ಒನ್ ನನ್ನ ಮಕ್ಕಳನ್ನು ಹಾಗೆ ಇರಬೇಕು ಅಂತ ಅನ್ಕೊಂಡೆ ಆದ್ರೆ ನೀನು ಫೇಲ್ ಮಾಡ್ಬಿಟ್ಯಾ ಯಾರು ನಿನ್ನ ಸ್ಟೂಡೆಂಟು ನನ್ನ ಮಗಳು ಸ್ವಪ್ನ ಅವಳು ಸ್ವಲ್ಪ ವೀಕು ಏಯ್ ಹಾಲು ಬೂಸ್ಟು ಮೊಟ್ಟೆ ಎಲ್ಲ ಕೊಡ್ತೀವಿ ನಾನು ಹೇಳಿದ್ದು ಓದೋದ್ರಲ್ಲಿ ಸುಳ್ಳು ಹೇಳಿದ್ರೆ ಮಗ ಕಿತ್ತಾಕ್ಬಿಡ್ತೀನಿ ನಾನು ಏನ್ ಕೇಳಿದ್ರು ಸರಿಯಾಗಿ ಹೇಳ್ತಾಳೆ ಈ ಎ ಫಾರ್ ಅಂದ್ರೆ ಆಪಲ್ ಅಂತ ಹೇಳ್ತಾಳೆ ಬಿ ಫಾರ್ ಅಂದ್ರೆ ಬಾಲ್ ಅಂತ ಹೇಳ್ತಾಳೆ ಅದೇನೋ ಕೇಳಿದ್ರೆ ವಾಟ್ ಈಸ್ ಯುವರ್ ನೇಮ್ ಅಂತಾನೆ ಹಾ ಹಂಗ್ ಕೇಳಿದ್ರೆ ಕರೆಕ್ಟ್ ಆಗಿ ಹೆಸರು ಹೇಳ್ತಾಳೆ ನೀವೇನ್ ಓದಿರೋದು ನಾಲ್ಕನೇ ಕ್ಲಾಸ್ ಅವಳಿಗೆ 7ನೇ ಕ್ಲಾಸ್ ಪೋರ್ಷನ್ಸ್ ಜಾಸ್ತಿ ಇರುತ್ತೆ ಇದ್ರೆ ಇದ್ರೆ ನೀನ್ ನಟ್ಟಿಗೆ ಕೊಡ್ಬೇಕು ನಾನು ಅವಳಿಗೆ ಸರಿಯಾಗಿ ಹೇಳಿ ಇಷ್ಟು ವರ್ಷದಿಂದ ಸಾಕಿರೋ ನನ್ನ ಮಗಳ ಬಗ್ಗೆ ನನಗೆ ಗೊತ್ತಿಲ್ವಾ ದುಡ್ಡು ಕೊಟ್ಟು ಟೀಚರ್ ಕೆಲಸಕ್ಕೆ ಸೇರ್ತೀರಾ ಪಾಠ ಹೇಳ್ಕೊಳಕ್ ಬರ್ದೇ ಇದ್ರು ಮಕ್ಕಳನ್ನ ಫೇಲ್ ಮಾಡ್ಬಿಡ್ತೀರಾ ನೀನು ಟೀಚರ್ ಕೆಲಸದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಮೊದಲು ರಾಜೀನಾಮೆ ಕೊಡು ಇಲ್ಲ ನನ್ನ ಮಗಳಿಗೆ ಫಸ್ಟ್ ರ್ಯಾಂಕ್ ಕೊಡು ಏನ್ ಯೋಚನೆ ಮಾಡ್ತಿದ್ಯಾ
ನಾನು ರಾಜೀನಾಮೆನೆ ಕೊಡ್ತೀನಿ. ಆ ಮೊದಲು ಮೊದಲ ಕೆಲಸ ಮಾಡು, ಮಕ್ಕಳಿಗೂ ಒಳ್ಳೆದಾಗುತ್ತೆ ದೇಶಕ್ಕೂ ಒಳ್ಳೆದಾಗುತ್ತೆ. ಬರ್ಲಾ? ಗುಡ್ ಮಾರ್ನಿಂಗ್. ಶಾರದಾ, ನಿನಗೇನು ಆಗಿಲ್ಲ ತಾನೆ? ಅದಕ್ಕೆ ಹೇಳುದು, ತಂದೆ ತಾಯಿಂದ್ರು ಓದಿರ್ಬೇಕು ಅಂತ. ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ನಾನೇ ನೋಡ್ತಾ ಇದ್ದೀನಿ. ಹೌದು, ನಾನು ಆಫೀಸ್ ಇಂದ ನಿಮ್ಗೆ ಏನ್ ಕೊಡ್ಲಿ? ಓಕೆ, ಐ ಗೆಟ್ ಬ್ಯಾಕ್ ಟು ಯು. ಬೈ. ಇಡ್ಲಿ ಕೊಡ್ಲಾ? ಏನು ನಿಮಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ಬೇರೆ ಏನಿದೆ? ಅದರಲ್ಲಿ ಉಪ್ಪಿಟ್ಟಿದೆ. ಅನೋ, ಹೊಸ ಬೈಕ್ ಇಲ್ಲಿ ಇಟ್ಟಿದ್ದೀನಿ, ನೀನ್ ಮೈದನ್ಗೆ ತಗೊಂಡೋಗೋದಕ್ಕೆ ಹೇಳು. ದೇವ್ರ ಕೊಟ್ಟಿರೋ ಕಾಲ್ ಗಟ್ಟಿಗಿದೆ ಅಂತ ಹೇಳಿ ಅದ್ಗೆ. ಕಾಲ್ ಗಟ್ಟಿಯಾಗಿದ್ರೆ ಫುಟ್ಬೋರ್ಡ್ ನಲ್ಲಿ ಯಾಕೆ ನೇತಾಡ್ಕೊಂಡು ಬರ್ತಾ ಇದ್ದ ಅಂತ ಕೇಳೆ. ಕಾಲ್ ನೋಯ್ತಾಯ್ತು, ಅದಕ್ಕೆ ಫ್ರೆಂಡ್ಸ್ ಬಸ್ಸಲ್ಲಿ ಬಲವಂತ ಕರ್ಕೊಂಡೋದ್ರು ಅಂತ ಹೇಳಿ ಅದ್ಗೆ. ಆದ್ರೂ ನಮ್ಮ ಮನೇಲಿ ಇರೋನೊಬ್ಬ ಟಪೋರಿ ತರ ಫುಟ್ಬೋರ್ಡ್ ನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಪೊಲೀಸ್ನವ್ರ ಹತ್ರ ಸಿಕ್ಕಾಕೊಂಡು ಫೈನ್ ಕಟ್ಟಿದ್ರೆ ಹೋಗೋದು ನನ್ ಮರ್ಯಾದೆ ಅಂತ ಹೇಳೆ. ಈ ಪಾರ್ಥನ ಎದುರುಗಡೆ ನಿಲ್ಲ ಅಂತ ಪೊಲೀಸಿನ ಡಿಪಾರ್ಟ್ಮೆಂಟ್ಗೆ ಸೇರಿಲ್ಲ ಅಂತ ಹೇಳಿ ಅದ್ಕೆ. ಹೇಳಕ್ ಅಮ್ಮ ಇಲ್ಲಿ ಇದ್ರೆ ತಾನೆ, ಕಿಚನ್ ಅಲ್ಲಿದ್ದಾಳೆ. ಹೇಗಿದ್ರು ಮಾತಾಡ್ತಾ ಇದ್ದೀರಾ? ಈ ಡವ್ ಎಲ್ಲ ಯಾಕೆ? ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ವಾ? ಹಾಯ್ಯ. ಸರಿ ಸರಿ, ಸುಮ್ನೆ ಕೀ ತಗೋಳ. ಕಂಡೋರ್ ಬೈಕ್ ಮೇಲೆ ಕುತ್ಕೊಂಡ ದರ್ದ್ ನನಗೆ ಹಾಕಿ. ಬೇಡ. ಈಗೇನು ಬೇಕಾ? ಬೇಡವಾ? ಬೇಡ ಅಂತ ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವಾ? ಬೇಡ. ಇವ್ರು ಸರಿ ಹೋಗಲ್ಲ. ಚಿಕ್ಕಪ್ಪ, ಅಮ್ಮ ನನ್ನ ಫ್ರೆಂಡ್ ಮನೆ ಕರ್ಕೊಂಡೋಯ್ತು. ಆವತ್ತಿಂದ ನಂಗೊಂದು ಡೌಟು. ಏನು? ಅದೇನ ಸೀಮಂತ ಅಂತೆ. ಸೀಮಂತ ಏನೀಗ? ಅದನ್ನ ಯಾಕೆ ಮಾಡ್ತಾರೆ? ಅದು ಮಗು ಹುಟ್ಟಕ್ ಮುಂಚೆ ಎಲ್ರೂ ಆಶೀರ್ವಾದ ಮಾಡಿ ಏನು ತೊಂದರೆ ಆಗದೆ ಇರ್ಲಿ ಅಂತ ಹಾರೈಸಕಷ್ಟೇ. ಅದು ಗೊತ್ತು, ಆದ್ರೆ ಆ ಮಗು ಹೊಟ್ಟೆ ಅವಳಿಗೆ ಹೆಂಗೋಯ್ತು? ಕೇಳ್ತಾನಲ್ಲ ತಾನು. ಸರಿ, ನೀವೊಂದ್ ಕೆಲಸ ಮಾಡು, ನಂಗೊಂದ್ ಎರಡು ದಿವಸ ಟೈಮ್ ಕೊಡು, ಯೋಚನೆ ಮಾಡಿ ಹೇಳ್ತೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡೋ, ನೀನ್ ಯೋಚನೆ ಮಾಡ್ತಾರೋ ಹಾಗೆ ನಾ ಒಂದ್ ಕ್ಯಾಟ್ ಬರಿಸ್ಕೊಡ್ತು. ಸರಿ, ನಾನು ಯೋಚನೆ ಮಾಡ್ತೀನಿ. ಕನ್ನಡಕ ಹಾಕೊಂಡು ಇಲ್ಲಿ ಸಿಕ್ಕಾಪಟ್ಟೆ ಹುಡುಗಿಯರು ಓಡಾಡ್ತಾ ಇರ್ತಾರೆ, ಅಲ್ಲೇ ನೋಡ್ಕೊಂಡು ಕೂತ್ಕೋ. ಹಾಯ್ ನಿಮ್ಮಿ. ಅದು ನಿರ್ಮಲ್ ಅಲ್ಲ, ಅದಕ್ಕೆ ಶಾರ್ಟ್ ಆಗಿ ನಿಮ್ಮಿ ಅಂತ ಕರೆದೆ ಅಷ್ಟೇ. ಹೌದು, ಏನಿಲ್ಲಿ? ಓ, ಮೆಡಿಕಲ್ ಸ್ಟೋರ್ ಅಲ್ವಾ? ಸರಿ, ಮೆಡಿಸಿನ್ ತಗೊಳಕ್ಕೆ ಬಂದಿರ್ತೀರಾ? ನಿಮ್ಮಿ, ನಿರ್ಮಲ ಚಿಕ್ಕಪ್ಪ ಬಂದೇರ? ಇವನ ಕುಡುಗಿಂದ ಹೋಗ್ತಾ ಇದ್ದಾನೆ. ನಿರ್ಮಲ ನೋಡ್ಕೊಡೋಗ ರೀ, ನೋಡಿ ಮುಂದೆ ಬಂದು ಗುರ್ತಿಸ್ಕೊಳೋದೊಂದು ಬಾಕಿ. ನಾವು ಅವತ್ತಿಂದ ಹಿಡಿದು ಇವತ್ತುವರೆಗೂ ಕೇಳ್ತೇನೆ ಇದಿರಂತೆ. ಏನ್ ಹಿಂದೆ ಬಂದ್ರೆ ಒಳ್ಳೆ ಮಿಂಚಿನ ಒಳ ತರ ಮಯ ಆಗ್ತಿರಂತೆ. ಕೇಳ್ರಿ, ಒಂದ್ ಅಡ್ರೆಸ್, ಫೋನ್ ನಂಬರ್ ಏನಾರು ಒಂದ್ ಹೇಳತ್ತಾನೆ. ಅಲ್ಲ, ಈ ಲಾಸ್ಟ್ ಟೈಮ್ ಸಿಕ್ಕಿದಾಗ ಅದೃಷ್ಟ ಇದ್ರೆ ಮೀಟ್ ಮಾಡೋಣ ಅಂತ ಹೇಳಿದ್ರಿ. ನೋಡಿ, ನನಗೆ ಈ ಅದೃಷ್ಟ ಆಗಿದ್ರಷ್ಟ ನಂಬಿಕೆ ಇಲ್ಲ. ಅಲ್ಲ ರೀ, ನನ್ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ, ಏನರ್ಥ? ನಿಮ್ಗೆ ಗೊತ್ತಾಗ್ಬೇಕ್ರಿ, ನಾನು ಅವತ್ತಿಂದ ಇವತ್ತುವರೆಗೆ ನಿಮ್ಮಿಂದ ಬರ್ತಾ ನಿಂತಾನೆ. ಅಟ್ಲೀಸ್ಟ್ ನೀವೇನ ಅಲ್ಲ ಇತ್ಕೊಂಡ್ಬಿಟ್ರ, ಅಟ್ಲೀಸ್ಟ್ ಒಂದ್ ಕ್ಲೂ ರೀ. ನಿಮ್ ವಯಸ್ಸಿನ ಹುಡುಗರು ತುಂಬಾ ಜನ ಸುತ್ತಾ ಇರ್ತಾರೆ ಆ ಏರಿಯಾದಲ್ಲಿ, ಬಂದ್ ನೋಡಿ. ಒಳ್ಳೆ ನಮ್ ಟೈಮ್ ಚೆನ್ನಾಗಿಲ್ಲ, ನಮಗ್ ಸುತ್ತದೇ ಆಗೋಯ್ತು ಅಲ್ಲಿಂದ ಇಲ್ಲಿ. ಬೈಕ್ ಅಲ್ಲ ಹುಡುಗಿನ ಆಟ ಕರ್ಕೊಂಡೋಯ್ತು, ಬೈಕ್ ನ ಪೊಲೀಸ್ ಅವ್ರು ಎತ್ಕೊಂಡೋದ್ರು. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಕಾಡೋ ದುಡ್ಡಿಂದೆ, ಓಡೋ ಬಸ್ಸಿಂದೆ, ನೋಡೋ ಹೆಣ್ಣಿಂದೆ ಹೋಗ್ಬಾರ್ದು ಅಂತ. ಯಾರು ಹೇಳ್ಕೊಟ್ಟಿದ್ದು? ಹಿರಾಣಯ್ಯ ನಾಟಕದಲ್ಲಿ. ನೀನು ಲೈ ನಾಟಕ ಅಂತ ನಡೆಯ ಚಾಕ್ಲೇಟ್ ಅಲ್ಲಿ ಗುದ್ಬಿಡ್ತೀನಿ ಮಗನೇ. ಸರ್, ನಾವು ಪಾರ್ಕಿಂಗ್ ನಲ್ಲಿ ಗಾಡಿ ನಿಲ್ಸಿ ಎಲ್ಲಿಗ್ರೆ ಹೋಗಿದ್ರೆ ಸರ್? ಅದನ್ನ ತಮಾಷೆ ಮಾಡ್ತಾನೆ ಸರ್, ಬರೀ ಹುಡುಗ ತುಂಬಾ ಬುದ್ಧಿವಂತ ಅಂತ ಕಾಣುತ್ತೆ. ಅದಕ್ಕೇನ್ ಕಮ್ಮಿ ಇಲ್ಲ ಸರ್, ರಕ್ತದಲ್ಲೇ ಬಂದ್ಬಿಟ್ಟಿದೆ. ಹ್ಮ್, ತಗೊಳ್ಳಿ ಸರ್. ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿ ಹುಡುಗಿರಿನ್ ಸುತ್ತೋದನ್ನ ಕಡಿಮೆ ಮಾಡಿ. ಏನ್ ಹುಡುಗರ ಬರ್ತೇನೆ ಸರ್. ರೆಡಿಯಾ?
ಪಾರ್ಥ ಪಾರ್ಥ ಏನದಕ್ಕೆ ನಾನು ಕೊಟ್ಟಿದ್ದ ಲಿಸ್ಟ್ ಅಲ್ಲಿ ಯಾವುದನ್ನ ತಂದಿಲ್ಲ ಯಾಕೆ ಮರ್ತ ಹೋಯ್ತಾ ಏಯ್ ಕೇಳ್ತಿದ್ದೀನಲ್ಲ ಏನದಕ್ಕೆ ಲಿಸ್ಟ್ ಬರೀ ಓಷಕತ್ಗೆ ಅದಕ್ಕೆ ಯಾವ್ದು ಬೇಡ ಅಂತ ಬಿಟ್ಬಿಟ್ಟೆ ಹ್ಮ್ ದುಡ್ಡಲ್ಲಿ ಈಗಲೇ ಬೇಕಾದ್ಕೆ ಇದಕ್ಕೆ ಇಲ್ಲೇ ಇಟ್ಟಿದ್ದೆ ನಾನು ಕೊಡು ಅಯ್ಯೋ ಇಷ್ಟು ನಾನು ಎಷ್ಟು ಸುಳ್ಳು ಹಾಗಾದ್ರೆ ದುಡ್ಡು ಕೊಡು ಇದೆ ಇಲ್ಲ ನಿನ್ ದುಡ್ಡು ಇಲ್ಲಿದೆ ಇದು ಪೊಲಿ ಯಾರೋ ಆ ಹುಡುಗಿ ಯಾವ ಹುಡುಗಿ ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ ಯಾರೋ ಅಯ್ಯೋ ಆತಿಗೆ ಅವನು ಹೇಳ್ತಾನೆ ಯಾರೋ ನಿರ್ಮಲ ಅದಕ್ಕೆ ಅಡ್ರೆಸ್ ಜಾತಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನಿರ್ಮಲ ಅದಕ್ಕೆ ಅಷ್ಟೇ ಗೊತ್ತು ಎಷ್ಟು ದಿನದಿಂದ ನಡೀತಾ ಇದೆ ಹದಿನೈದು ದಿವಸದಿಂದ ಏನ್ ಲವ್ವ ಹೋಗ್ಲಿ ಈ ವಿಷಯ ಆ ಹುಡುಗಿ ಗೊತ್ತಾ ಎಲ್ಲ ಗೊತ್ತಿದೆ ಅದಕ್ಕೆ ಆದ್ರೆ ಇದೊಂದು ವಿಷಯ ಬಿಟ್ಟು ಅಯ್ಯೋ ನೀನ್ ತುಂಬಾ ಲೇಟ್ ಕಣೋ ನಿನಗಿಂತ ನಿಮ್ಮ ಅಣ್ಣನೇ ಬೆಟರ್ ಪ್ರೀತಿ ನಮ್ ಮನಸ್ಸಿನಲ್ಲಿ ಹುಟ್ಟೋವಾಗ ಯಾರ ಪರ್ಮಿಷನ್ ಕೇಳೋದಿಲ್ಲ ಅದೇ ರೀತಿ ನೀನು ಯಾರನ್ನು ಯಾವ್ದಕ್ಕೂ ಕಾಯ್ಬಾರ್ದು ಅಲ್ಲ ಅದಕ್ಕೆ ಅದು ನಾನು ಏನ್ ಅದ್ಗೆ ಲೈಫ್ ಇಸ್ ಶಾರ್ಟ್ ಗೋ ಫಾಸ್ಟ್ ಅಂತ ಕೇಳಿಲ್ವಾ ಐ ಸಪೋರ್ಟ್ ಯು ಬಟ್ ಆನ್ ಒನ್ ಕಂಡೀಷನ್ ಏನಕ್ಕೆ ಪ್ರೀತಿ ನಿನ್ ಗುರಿನ ಡಿಸ್ಟರ್ಬ್ ಮಾಡೋದಿಲ್ಲ ಅಂದ್ರೆ ಮಾತ್ರ ಯಾಕಿನ್ನೂ ಇಲ್ಲ ನಿಂತಿದ್ಯಾ ಫಸ್ಟ್ ಹೋಗ ಅವಳ ಹತ್ರ ಹೇಳು ಅದನ್ ಬಿಟ್ಟು ಬೇರೆ ಏನಾದ್ರು ಅದ್ಕೆ ಅದಲ್ಲ ಅದ್ಕೆ ಅಲ್ಲ ಅಯ್ಯೋ ಅದ್ಕೆ ಅಲ್ಲ ನನ್ ಆಲ್ ದ ಬೆಸ್ಟ್ ಚೂರು ಪ್ಯಾರು
ಏನು ಬೇಲು ಏನು ಬೇಕೇಳಲು ಕಾಸು ಕೇಳೋದಿಲ್ಲ ಎಲ್ಲ ಯಾರು ಸರ್? ನಾನು ಬಂದ್ಬಿಡ್ತೀನಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಇದೆಲ್ಲ ಏನು? ಯಾರಪ್ಪ ನೀನು? ನಿಮಿ ಫ್ರೆಂಡ್. ನಿಮಿ ಹೇಳಿಲ್ಲ, ಹೇಳಿರ್ತೀನಿ ಅನ್ಕೊಂಡೆ ನಾನು. ಪರವಾಗಿಲ್ಲ ಸರ್, ಒಂದ್ ನಿಮಿಷ ಸರ್. ಸರ್, ನಾನು ನಿಮ್ಮ ಕ್ಲಾಸ್ಮೇಟ್ಸ್ ಅಲ್ಲ, ಆದ್ರೂ ಬೆಸ್ಟ್ ಫ್ರೆಂಡ್ಸ್. ಈ ಸ್ನೇಹ ಪ್ರೀತಿ ಅನ್ನೋದು ಯಾವಾಗ ಎಲ್ಲಿ ಹ್ಯಾಕ್ ಶುರು ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅಂತಾರಲ್ಲ, ಹಾಗೇನೆ ನಮ್ದು. ಏನಿಮ್ಮಿ? ಹೌದೌದು ನಿಮ್ಮಿ, ನನಗೆ ಕಾಫಿ ಸಾಕು. ಕಾಫಿ ಟೀ ಯಾಕೆ ಬರಲ್ದ ತಾನೆ ಈ ಲುಕ್ಕು? ಟೀ ಪಿತ್ತ ಅಂತ ಹೇಳ್ತಾರೆ ಸರ್, ಬಿಟ್ಬಿಟ್ಟೆ. ಕಾಫಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಇರಲಿ ಸರ್. ನಿಮ್ಮಿ ನಿಮ್ ಬಗ್ಗೆ ತುಂಬಾ ಹೇಳ್ತಾನೆ ಇರ್ತಾರೆ ಸರ್. ಏನಂತ ಏನಂತ ಏನೇನಂತ ಹೇಳಿ ನಾನು? ನನ್ ತಂದೆ ಹಾ ಕಷ್ಟ ಪಡ್ತಾರೆ, ಹೀ ಕಷ್ಟ ಪಟ್ರು, ತಾಯಿ ನೋಡಿದ್ರೆ ಅಷ್ಟು ಪ್ರೀತಿಯಿಂದ ಸಾಕಿದ್ರು ಅಂತ ಹೀಗೆ ಹಾಗೆ ತಾ ಹೇಳ್ತಾನೆ ಇರ್ತಾರೆ ಸರ್ ನಿಮ್ ಬಗ್ಗೆ. ಹುಚ್ಚುಡಿಗೆ ಹುಚ್ಚುಡಿ. ಸ್ವಲ್ಪ ಮಟ್ಟಿಗೆ ಅಂತದೆಲ್ಲ ಏನಿಲ್ಲಪ್ಪ. ನಾನು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದೆ. ಈಗ 2 ವರ್ಷಕ್ಕೆ ಮುಂಚೆ ಪ್ಯಾರಲಿಸಿಸ್ ಸ್ಟ್ರೋಕ್ ಆಗಿ ರಿಟೈರ್ ಆಗ್ಬೇಕಾಗಿ ಬಂತು. ಬರೋ ಪೆನ್ಷನ್ ಹಣದಲ್ಲೇ ಸಂಸಾರ ಸಾಗಿಸ್ತಿದ್ದೀನಿ. ಇವಳು ಮುಂಚೆ ಸ್ಕೂಲ್ ಟೀಚರ್ ಆಗಿದ್ಲು, ಈಗ ಮನೇಲೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಳೆ. ಈಗ ನಮ್ ನಿರ್ಮಲನ್ಗೊಂದು ಮದುವೆ ಆಗ್ಬಿಟ್ರೆ ಅದಕ್ಕೆ ಯಾಕೆ ಯೋಚನೆ ಸರ್? ನಾನಿದ್ದೀನಲ್ಲ ಸರ್. ಅಂದ್ರೆ ಈಗ ನಿಮಗೆ ಕ್ಲೋಸ್ ಅಂದ್ಮೇಲೆ ನಿಮ್ಗೂ ಕ್ಲೋಸು, ನಿಮ್ಮವನೇ ಆದ್ಮೇಲೆ ನಿಮ್ ಪ್ರಾಬ್ಲಮ್ ನಮ್ ಪ್ರಾಬ್ಲಮ್ ಸರ್. ಹಾಗಾದ್ಮೇಲೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಾನಿದ್ದೀನಲ್ಲ. ತುಂಬಾ ದೊಡ್ಡ ಮನ್ಸಪ್ಪ ಗೊತ್ತು ಸರ್.
ಕಾಫಿ ಸಕ್ಕರೆ ಹಾಕಿದಿರಲ್ಲ ಕಾಫಿ ಚೆನ್ನಾಗಿದೆ ಆದ್ರೆ ಇನ್ ಮುಂದೆ ನಿಮಗೆ ಏನೇ ಕಷ್ಟ ಬಂದ್ರು ಸರ್ ನಾನಿದ್ದೀನಿ ಸರ್ ಕನಸನ್ನ ನೆನೆಸ್ಕೊಂಡ್ರು ನಾನು ನಿಮ್ಮ ಮುಂದೆ ಇರ್ತೀನಿ ಸರ್ ಏನ್ ನಿಮಿ ಎಲ್ಲ ಓಕೆನಾ ಸರ್ ನನ್ನ ಹೆಸರು ಪಾರ್ಥ ಅಂತ ನಾನು ಎಂಬಿ ಎಂಟ್ರೆನ್ಸ್ ಬಂದಿದ್ದೀನಿ ಒಂದ್ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಪಾಸ್ ಆದ್ರೆ ಆದ್ರೆ ಸರ್ ಖಂಡಿತವಾಗ್ಲೂ ಆಗ್ತೀನಿ ಅದಾದ್ಮೇಲೆ ಒಂದ್ ಒಳ್ಳೆ ರೀತಿಯಲ್ಲಿ ಕೆಲಸ ಸಿಕ್ಕಿದ್ಮೇಲೆ ಮದುವೆಗೇನು ತೊಂದರೆ ಇಲ್ಲ ಅಂತ ಮನೆಯವರು ಹಾಗಾಗಿ ಹೇಳ್ತಾ ಇರ್ತಾರೆ ಸರ್ ಬರೀ ನಿಮ್ಮನೆಯವರೇ ಏನೋ ನಾನ್ ಕೂಡ ಅದನ್ನೇ ಹೇಳ್ತೀನಿ ಓದಿದ್ಯಾ ಹ್ಯಾಂಡ್ಸಮ್ ಆಗಿದೆಯಾ ಅಯ್ಯೋ ಹೆಣ್ಮಕ್ಳಿಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು ನಿನ್ ಮನಸ್ಸಲ್ಲಿ ಯಾವ್ದಾದ್ರು ಹುಡುಗಿ ಇದ್ರೆ ಹೇಳು ನಾನು ಸರ್ಟಿಫೈ ಮಾಡಿ ಆಕೆಯನ್ನು ಒಪ್ಪಿಸ್ತೀನಿ ಸರ್ ಇಷ್ಟ ಬೇಡಿ ನಾನಿನ್ನು ಟೈಮ್ ಅಂದ್ರೆ ನಿಮ್ಗೆ ಹೇಳಿ ಹೇಳ್ತೀನಿ ಸರ್ ಸರಿ ಅಪ್ಪ ಸರ್ ಬರಲ್ಲ ಒಳ್ಳೇದಪ್ಪ ಸರ್ ನಿಮಗೆ ಕಾಫಿ ಅಮ್ಮ ಬರ್ತೀನಿ ಸರ್ ಬೈ ಲವ್ ಮ್ಯಾಟರ್ ಅನ್ನ ಹೇಳೋಣ ಅಂತ ಬಂದ್ರೆ ಆಗ್ತಾನೆ ಅಲ್ವೇ ಹಲೋ ಇದೇ ಕೊನೆ ಸಲ ಇನ್ನೊಂದ್ಸತಿ ನಮ್ಮ ಮನೆಗೆ ಬರೋ ಧೈರ್ಯನಾಗ್ಲಿ ಆಸೆನಾಗ್ಲಿ ಇಟ್ಕೋಬೇಡಿ ಪ್ಲೀಸ್ ಅಲ್ಲ ನಿಮಿ ನಾನೇನ ಮನೆಗೆ ಯಾರೋ ಒಬ್ಬ ಬಂದಿದ್ದಂತೆ ಯಾರಮ್ಮ ಅವನು ಅದು ಬಂತು ಅಮ್ಮನ್ ಕೇಳ್ತಾರ ನಾನು ಹೇಳ್ತಾರ ಅವರು ಕಿವಿ ಕೇಳ್ತಿತ್ತು ಅವರಿಗೆ ಹೇಳ್ತಾರೆ ನೀ ಸುಮ್ಮನಿರು ಯಾರಮ್ಮ ಬಂದಿದ್ದು ಹೇಳಿ ಯಾರು ಇಲ್ಲಪ್ಪ ಇಷ್ಟು ವಯಸ್ಸಾದ್ರೂ ಸುಳ್ಳು ಹೇಳೋದಕ್ಕೆ ನಾಟಕ ಆಗಲ್ಲ ಈ ಮನೆಯಲ್ಲಿ ಒಂದು ಹಲ್ಲಿ ಕೂಡ ಓಡಾಡಿದ್ರು ನನಗೆ ಗೊತ್ತಾಗುತ್ತೆ ಈಗ ಈ ಮನೆಗೊಬ್ಬ ಗಂಡ್ಸ್ ಬಂದು ಹೋದನಂತೆ ಯಾರವನು ಯಾರವನು ಹೇಳಿ ಹೇಳಿ ಹೇಳ್ತೀರಾ ಇಲ್ವಾ ಹೇಳಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಏನು ಮಾಡ್ಬೇಡಿ ನಾನು ಹೇಳ್ತೀನಿ ಒಂದವನು ನಿಮ್ಮ ಅಪ್ಪ ಇಟ್ಕೊಂಡಿರೋಳು ಮಗ ಅಂತ ಹೇಳಿದ್ರೆ ನಿಮ್ಮ ಅಣ್ಣಂತಾರ ಅಂತ ಬಿಟ್ಬಿಡ್ತೀನಿ ಇಲ್ಲ ನಿಮ್ಮ ಅಮ್ಮನ ಇಟ್ಕೊಂಡಿರೋನು ಅಂತ ಹೇಳು ನಿಮ್ಮ ಅಪ್ಪನ ಸಮಾನ ಅಂತ ಬಿಟ್ಬಿಡ್ತೀನಿ ಆದ್ರೆ ನಿನಗೋಸ್ಕರ ಬಂದವನು ಅಂತ ಮಾತ್ರ ಹೇಳ್ಬೇಡ ಸಿಕ್ಕಿದ್ ಬಿಡ್ತೀನಿ ನನಗೋಸ್ಕರನೇ ಬಂದಿದ್ದು ಅವ್ನು ನನ್ನ ಕಾಲೇಜಲ್ಲೇ ಓದ್ತಿರೋನು ಆದ್ರೆ ನೀವ್ ಅನ್ಕೊಂಡಾಗೆ ಏನು ಇಲ್ಲ ದಯವಿಟ್ಟು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ನನ್ನ ಅರ್ಥ ಮಾಡ್ಕೊಳ್ಳಿ ನನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಪ್ಪ ಅನ್ನೋ ಗಣ್ಣ ಆಗಿಬಿಟ್ರೆ ಈ ಮನೆಗೆ ಯಾವನು ಕಾಲಿಡಬಾರದು ಅಂತ ನಿನಗೆ ಹೇಳಲಿಲ್ಲ ಮೊದಲನೇ ಸಲ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಇನ್ಮೇಲೆ ಯಾವನಾದ್ರೂ ಈ ಮನೆ ಕಾಲಿಟ್ರೆ ಅವನ ತಲೆ ಜೊತೆ ಇನ್ನೆರಡು ತಲೆನು ಉಳಿಸ್ಬೇಕಾಗುತ್ತೆ ಅಯ್ಯೋ ದೇವ್ರೇ Thank you.
ಹಾಯ್. ಯಾಕ್ರಿ ಒಂಥರ ಇದ್ದೀರಾ? ನಂತರ ಮಾತಾಡಕ್ಕೆ ಇಷ್ಟ ಇಲ್ವಾ? ಏನಾರು ಒಂದು ಹೇಳ್ರಿ. ದಯವಿಟ್ಟು ನನ್ನ ಹಿಂದೆ ಬರೋದನ್ನ ಬಿಟ್ಬಿಡಿ. ಬರೋದ್ ಬಿಟ್ಬಿಡಿ ಅಂದ್ರೆ ಕಾರಣ ಹೇಳಿ, ಯಾಕೆಂತ? ನನ್ನೇನು ಕೇಳ್ಬೇಡಿ. ಅದೇಗ್ರಿ ಸಾಧ್ಯ? ನೋಡಿ, ನಾನು ಯಾವತ್ತು ಕಾರಣ ಇಲ್ಲ ಏನು ಕೇಳೋನಲ್ಲ, ಹಾಗೆ ಹಿಡಿದಿದ್ದ ಕೆಲಸನ ಅರ್ಧದಲ್ಲಂತೂ ಬಿಡೋನೇ ಅಲ್ಲ. ನಾನು ಮಾತಾಡ್ತಾನೆ ಇದೀನಿ, ನೀವು ಊರೆಲ್ಲ ನೋಡ್ತಾ ಇದೀರಲ್ಲ, ಹೇಳಿ ಯಾಕೆ ನಾನು ನಿಮ್ಮನೆ ಬರ್ಕೊಡ್ತು? ಏನ್ ತಪ್ಪಾಯ್ತು? ಏನ್ ಯಾರು ಬಗ್ಗೆ ಯಾರು ಏನ್? ನನಗೆ ಅವರೆಲ್ಲ ಬಲರಾಮನ್ ಕಡೆಯವರು, ನಿಮ್ಮ ನೋಡಿದ್ರೆ ಸುಮ್ಮನೆ ಬಿಡಲ್ಲ. ಯಾರು ಹೋಗಿ ಯಾರು ಯಾರ ಬಗ್ಗೆ ಮಾತಾಡ್ತಾರೆ? ನೀನ್ ಏನ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೋಗಿ ಹೋಗಿ ಒಂದ್ ನಿಮಿಷ. ಏನೋ ಮಾತಾಡ್ತಿದ್ಯಾ ಹುಡುಗಿ ಹತ್ರ ನೀನು? ಅಲ್ಲಮ್ಮ, ಅವಳ ಹತ್ರ ಮಾತಾಡ್ದಿಂದ ನಿಮ್ಮ ಹತ್ರ ಮಾತಾಡಕ್ಕಾಗ ನಾನು? ಅದನ್ನೇ ಕೇಳ್ತಾ ಇದ್ದೀನಿ, ಏನ್ ಮಾತಾಡ್ತಿದ್ಯಾ ಹುಡುಗಿ ಹತ್ರ ನೀನು? ಏನ ಮಾತಾಡ್ತಿದ್ದೆ ಬಿಡು, ಏನೀಗ ಏನೀಗ ಕೈ ಎತ್ಬೇಡ ನೀನು. ಕೈ ಗಟ್ಟಿಗಿದೆ ತನ ಗೊತ್ತು, ಇಷ್ಟು ಜನ ಸೇರಿ ನಮ್ಮಲ್ಲಿ ಕೈ ಮಾಡಿದ್ರೆ ಹೇಗೆ? ಇಷ್ಟು ಜನ ಇದ್ದೀರಾ, ನೀವು ಮಾತಾಡಿ, ಎಲ್ಲರೂ ಸೇರಿ ಮಾತಾಡಿ, ಕುತ್ಕೊಂಡು ಮಾತಾಡೋಣ, ನಿತ್ಕೊಂಡು ಮಾತಾಡೋಣ, ಡಿಸ್ಕಸ್ ಮಾಡೋಣ, ಕೈ ಎತ್ಬೇಡಿ. ಚೆನ್ನಾಗಿರೋದಿಲ್ಲ. ಚೆನ್ನಾಗಿರಲ್ವಾ? ನಕ್ಕನೇನ ಚೆನ್ನಾಗಿರಲ್ಲ. ಮೈಲೆ ಬರ್ತೀಯಲ್ಲ ಗುರು, ದೂರ ನಿತ್ಕೊಂಡು ಹೇಳಕ್ ಕೇಳು, ಹೇಳದ್ನಲ್ಲ ಬೇಡ ಅಷ್ಟೇ. ಚೆನ್ನಾಗಿರಲ್ಲ. ಏನ ಮಾಡ್ತೀಯ ಮಾಡ, ಏನ್ ಮಾಡ್ಲೇಬೇಕೇನ್ರಪ್ಪ? ಹೌದು ಮಾಡೋ, ಏನ ಮಾಡ್ತೀಯ ನೀನು? ನನ್ ಮಕ್ಳ ಗಂಡಸ್ರ ನೀವು? ಹೂ ಕಣ, ನಾವು ಗಂಡಸ್ರು. ನನ್ ಮಕ್ಳ ಏನ್ ಹೇಳಿದ್ರೆ ಕೇಳ್ತೀರ ನೀವು? ಸುನೀತ ರಾಣಿನ ಸಾವಿರಾರು ಮೀಟರ್ ಓಡಿ ಸುಸ್ತಾಗ್ಲಿಲ್ಲ. ನೀವೆಲ್ಲ ಗಂಡಸರು, ಅದು ಬಲರಾಮನ್ ಸೈನ್ಯ. ನಿಮಗೆಲ್ಲ ನಾಳೆ ಕೊಡ್ತಾ ಇದ್ದೆ, ಆದ್ರೆ ನಮ್ಮಪ್ಪ ಯಾವಾಗ ಹೇಳ್ತಾ ಇದ್ರು, ಬುದ್ಧಿನ ನಾಲ್ಕು ಜನರ ಮುಂದೆ ಹೇಳು, ಒದೆಯನ್ನ ನಾಲ್ಕು ಗೋಡೆ ಮಧ್ಯೆ ಕೊಡು ಅಂತ. ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. Ah!
ನಿನಗೆ ಸಮಾಧಾನ ಆಯ್ತಾ? ನೀನ್ ಯಾರ ಮೇಲೆ ಕೈ ಮಾಡಿದ್ಯಾ ಗೊತ್ತಾ? ಇಡೀ ಊರ್ನೇ ಆಡ್ತಿರೋ ಬಲರಾಮನ ಕಡೆಯವ್ರ ಮೇಲೆ. ಯಾರಾದ್ರೂ ನನಗೇನ ಬೇಕಾಗಿದೆ? ನನಗೆ ಗೊತ್ತಿರೋದು ಎರಡೇ, ಒಳ್ಳೆಯವ್ರ ಮುಂದೆ ತಲೆ ತಗ್ಗಿಸ್ತೀನಿ, ಇಂಥ ನನ್ನ ಮಕ್ಕಳಾರ ತಲೆ ತೆಗಿತೀನಿ ನಾನು. ನೋಡಿಮಿ, ಆಯಸ್ ಮುಗಿದಾಗ ನಮ್ಮನ್ನು ಕರೆಯೋಣ ಅವನು, ಹೋಗೋರು ನಾವು. ಮಧ್ಯದಲ್ಲಿ ಪುಟ್ಕಸಿ ನನ್ನ ಮಕ್ಕಳು ಯಾರು? ಇವರು ಯಾರು ಹೆದರ್ಸಾಕ ನಮ್ಗೆ? ಇಂಥ ಕೈ ಬಿಸಿ ಟಾಟ ಹೇಳ ನನ್ನ ಮಕ್ಕಳಿಗೆಲ್ಲ ಹೆದರ್ ತಕ್ಕ ತಗೊಂಡ್ರೆ ಆಗಲ್ಲ. ನಾವು ನಡಿ ಹೋಗೋಣ. ನಾನು ಬರಲ್ಲ. ಯಾಕೆ ಇವ್ರಿಗೆ ಹೆದರ್ತದೆ? ನೀನು ಬದುಕಬೇಕು ಅಂದ್ರೆ ಹೆದರ್ಲೇಬೇಕು. ನಾನು ಇದ್ದೀನಲ್ಲ, ಯಾಕೆ ಹೆದರ್ತಾ? ನೀನಿರೋದ್ರಿಂದನೇ ಹೆದರಿಕೆ. ದಯವಿಟ್ಟು ನನ್ನ ಒಬ್ಬಳನ್ನ ಬದುಕೊಂಡ್ಬಿಡು, ಇಲ್ಲಾಂದ್ರೆ ನೀನೇ ಎಲ್ಲಾದ್ರೂ ದೂರ ಹೊರಟೋಗು. ನೀನು ಈ ಊರಿಗೆ ಹೊಸದಾಗಿ ಬಂದಿದ್ಯಾ? ಅವ್ರ ವಿಷಯ ಏನು ಗೊತ್ತಿಲ್ಲ ನಿನಗೆ. ನೀ ನನ್ನ ಹಿಂದೆ ಬಿದ್ದಿರೋ ವಿಷಯ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಜೀವ ಸಹಿತ ಬಿಡೋಲ್ಲ, ಮುಗಿಸ್ಬಿಡ್ತಾರಷ್ಟೇ. ನಿನ್ ಮನಸ್ಸಲ್ಲಿ ಆ ಥರದ ಭಾವನೆಗಳೇನಾದ್ರೂ ಇದ್ರೆ ದಯವಿಟ್ಟು ಅದನ್ನ ನಿನ್ ಮನಸ್ಸಿನಿಂದ ಕಿತ್ತಿಸ. ನನ್ನ ಹಿಂದೆ ಯಾವತ್ತು ಬರಬೇಡ. ನನ್ನ ಮರ್ತಿಡು.
ಕೂಗ್ತಾ ಇದ್ದೀನಿ ಹಾಗೆ ಹೋಗ್ತಾ ಇದೆಯಲ್ಲ. ನಾನು ಅವತ್ತೇ ಹೇಳಿದ್ನಲ್ಲ ನನ್ನ ನೋಡ್ಬೇಡಿ ಮಾತಾಡ್ಬೇಡಿ ಅಂತ. ಯಾಕೆ ಯಾಕೆ ಮಾತಾಡ್ಬಾರ್ದು ಹೇಳು ಹೇಳು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಇಲ್ಲಿವರೆ ಬಂದಿರೋದು. ನೀನ್ ನನ್ನ ಪ್ರೀತಿಸ್ತಾ ಇದೆ ಅಂತ ಒಂದು ಕಾಣಿಕೆ ಬಂದು ನೀನು ನೋಡ್ತಾ ಇದ್ದೀನಿ. ನಾನು ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ. ಸುಳ್ಳು ಹೇಳಕ್ಕೂ ಬರೋದಿಲ್ವಲ್ಲ ನಿನಗೆ. ಕಣ್ಣಲ್ಲಿ ಕಣಿಟ್ ಹೇಳಿ ನನ್ನ ಪ್ರೀತಿಸ್ತಾ ಇಲ್ಲ ಅಂತ. ಎಲ್ಲ ಉತ್ತರನು ಮಾತಲ್ಲಿ ಹೇಳೋಕ್ಕಾಗಲ್ಲ. ಮಾತಿನಲ್ಲಿ ಹೇಳಕ್ಕಾಗಿಲ್ಲ ಅಂದ್ರೆ ಕಣ್ಣಲ್ಲಿ ಪ್ರೀತಿ ತುಂಬಿದೆಯಲ್ಲ. ಅದು ನಿಮ್ ಭ್ರಮೆ. ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಅರ್ಥ ಆಗ್ತಾ ಇದೆಯಲ್ಲ. ನೀ ಹೇಳ್ತಾ ಇರೋದಲ್ಲ ಸುಳ್ಳು, ಆಡ್ತಾರೋ ನಾಟಕ, ನಿನಗಿರೋದ್ ಭಯ ಅಂತ ಅರ್ಥ ಆಗ್ತದೆ ನನಗೆ. ಇವತ್ ಹೆದರ್ತಾ ಇರೋಳು ಅವತ್ತು ದೇವಸ್ಥಾನದಲ್ಲಿ ಜೋರ ಗಂಟೆ ಬಾರಿಸಿದಾಗ ಕಿವಿ ಮುಚ್ಕೊಂಡೆಲ್ಲ, ಒಟ್ಟಿ ಕಣ್ಣು ಮುಚ್ಕೊಂಡು ಹೋಗಿದ್ದೀನಿ ನನ್ನ ತಪ್ಪಗೆ. ಯಾಕೆ ತಿರುಗಿ ನೋಡಿದೆ ನೀನು? ಅದಕ್ಕೂ ತೆರೆದಿಲ್ಲ ಮನಸ್ಸಲ್ಲಿ. ನಿಮಿ, ನೀ ದರ್ಗದಲ್ಲಿ ಆಡಿದ್ದು ನನ್ನ ಮಾತು ನನ್ನ ಮನಸ್ಸಲ್ಲಿ ನಿನ್ಗೆ ಸ್ನೇಹ ಹೊಡಿಸಿದೆ. ಮಾತ್ರ ನಿಮಿ ನೋಡು, ಅವತ್ತು ನೀನು ಚರ್ಚಲ್ಲಿ ಥ್ಯಾಂಕ್ಸ್ ಹೇಳಿದಿಲ್ಲ ಯಾಕಾಡ್ಕೊಂಡು. ಆ ನಗುನೇ ಕಣ್ಣ ಇಲ್ಲಿ ಪ್ರೀತಿ ಹುಡ್ಸಿರೋದು ಅದು ನಿನಗೂ ಇದೆ ಮುಚ್ಚಿರ್ತಾ ಇದೆಯಾ? ದಯವಿಟ್ಟು ನಿನ್ ಕೈ ಪ್ರೀತಿ ಹಾಳು ಮಾಡ ಪ್ಲೀಸ್. ಮಾತಾಡ್ ನಿಮಿ ನಿಮಿ. ಏ ಅಲ್ಲಿ ನೋಡಿ, ನಿಮ್ಮ ಜೊತೆ ಯಾರೇ ಮಾತಾಡ್ತಿರೋದು ಗೊತ್ತಿಲ್ಲ ಕಣಿ. ಮಾತಾಡ್ತಾನಿದ್ದೆ ನೀನು ಹೋಗ್ತೀನಿ ಇದೆಯಲ್ಲ. ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ, ದೊಡ್ಡ ಹುಚ್ಚ ನಾನು. ನೋಡಿ ಹೇಳು, ನಾವು ಹೇಳ್ತೇವೆ. ನೀನೇನು ಹೇಳ್ತೇ ನನಗೆ? ಏನು ಹೇಳ್ತೇ ನೀನು? ಯಾರು ನೀವು? ನನ್ನ ಮಕ್ಕಳ ನಿಮಗೊಳಗೆ ಏನ್ ಸಂಬಂಧ? ಏನೋ ಫಾಲೋ ಮಾಡ್ತಾ ಇದ್ರೆ ನೀವೆಲ್ಲ. ಏಯ್ ಏನೋ ನಾವು ಕೇಳೋ ಮಾತ್ರ ನೀನ್ ಕೇಳ್ತಾ ಇದೀಯ? ನನ್ನ ಮಗನ ನೀನ್ ಏನೋ ನನಗೆ ಕೇಳ್ತಾ Thank you.
ಕೂಡಲೇ ಹೂತ ಹಾಕ್ಬಿಡ್ತಾ ಇದ್ದೆ ನನ್ನ ಮಕ್ಕಳ. ನಿಮ್ಮನ್ನು ಕಳಿಸಿದ್ದನಲ್ಲ ಅವನು, ಈ ವಿಷಯ ಅವನಿಗೆ ಗೊತ್ತಾಗ್ಲಿ ಅಂತ ನಿಮ್ಮನ್ನು ಬಿಡ್ತಾ ಇದ್ದೀನಿ. ಹೋಗಿ ಹೇಳಿ. ಸದ್ಯಕ್ಕೊಂದು ಪೇನ್ ಕಿಲ್ಲರ್ ಕೊಡಿ, ಹಾಗೆ ಸ್ಕಲ್ ಎಕ್ಸ್ರೇ ತೆಗೆಸಿ. ಓಕೆ ಸರ್. ಎಷ್ಟು ಜನ ಹೊಡೆದಿದ್ದು? ಒಬ್ಬ. ಯಾರು? ಪಾರ್ಥ. ಹುಬ್ಳಿಯಿಂದ ಇಲ್ಲಿಗೆ ಓದಕ್ ಬಂದಿದ್ದಾನೆ. ವಿಜಯನಗರದಲ್ಲಿ ಅವರ ಅಣ್ಣ ಮೇಲೆ ಇದ್ದಾನೆ. ಹಲೋ. ಹಲೋ ಯಾರು? ಈಗ ನನಗೆ ಟೈಮ್ ಇಲ್ಲ, ಆಮೇಲೆ ಮಾತಾಡು. ಈಗೇನು ಮನ್ಸು ಮಾಡಲಿಲ್ಲ ಅಂದ್ರೆ ಆಮೇಲೆ ನೀನು ಇಷ್ಟಪಟ್ರು ನಾನು ಟೈಮ್ ಇಬ್ರು ಸಿಗೋದಿಲ್ಲ. ಓಯ್ ಯಾರ ನೀನು? ಊರು ತುಂಬಾ ಹುಡುಕ್ತಾ ಇದೆಯಲ್ಲ, ಅದೇ ಪಾರ್ಥ. ನೀನ್ ನಳೆ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಶೋ ಕಿರ್ಚ್ಕೊಂಬೇಡ, ಮೊಬೈಲ್ ನಂಬರ್ ನೋಡಿಲ್ವಾ? ನಿಮ್ಮನೇಲಿ ಇದ್ದೀನಿ. ಅಲ್ಲೇನ್ ಮಾಡ್ತಿದ್ಯಾ? ನೀನ್ ನಮ್ಮನೇಲಿ ಏನ್ ಮಾಡ್ಬೇಕು ಅಂತ ಇದೆಯೋ ಅದನ್ನ ನಾನು ನಿಮ್ ಮನೇಲಿ ಮಾಡಕ್ ಬಂದಿದ್ದೀನಿ. ಎಕ್ಸಲೆಂಟ್ ಆಗ್ಬಿಟ್ಟೆ. ನೀನ್ ಯಾರ ಮನೆಗೆ ಬೇಕಾದ್ರೂ ನುಗ್ಬೋದು, ನಿಮ್ ಮನೆಗೆ ಯಾರು ನುಗ್ಗಕ್ಕಾಗಲ್ಲ ಅಂತ. ನನಗೇನ್ ಬೇಕಾದ್ರೂ ಆದ್ರೆ ಅವ್ರಿಗೆ ಏನು ಮಾಡ್ಬೇಡ. ಏನ್ ನನ್ನೊಬ್ಬಳಿಗೆ ಫ್ಯಾಮಿಲಿ ಇರೋದ? ನಿನಗಿಲ್ಲ? ಏಯ್, ಅಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮಗನೇ ನೀನ್ ಇಡೀ ಕುಟುಂಬನೇ ಖಾಲಿ ಹೋಗುತ್ತೆ. ಇಲ್ಲಿ ಎತಕೈ ಎತಕೈ ನೀ ಇನ್ನ ನೋಡು. ಇನ್ಮುಂದೆ ನನ್ನ ಸುತ್ತ ಜನಗಳನ್ನ ಕಳ್ಸೋದಾಗ್ಲಿ, ಹೇಳ್ದೆ ಕೇಳ್ದೆ ಮನೆಗಳಿಗೆ ನುಗ್ಗೋ ತಪ್ಪನ್ನ ಮತ್ ಮಾಡ್ಬೇಡ. ಈಗ ನಿಂತಿರೋ ಜಾಗನ ಮೊದಲು ಖಾಲಿ ಮಾಡು. ನಿಮ್ಗೇನೂ ಆಗಿಲ್ಲ ತಾನೆ? ನೀ ಏನು ಹೆದರ್ಕೋಬೇಡ, ನನಗೇನು ಆಗಿಲ್ಲ. ಯಾರವರು? ನನಗೂ ಗೊತ್ತಿಲ್ಲ. ದಯವಿಟ್ ಕ್ಷಮಿಸಿ, ನನಗೆ ನಮ್ಮನೆಯವ್ರನ್ನ ಕಾಪಾಡ್ಕೊಳಕ್ಕೆ ಇದು ಬಿಟ್ರೆ ಬೇರೆ ದಾರಿ ಕಾಣಲಿಲ್ಲ. ಎಲ್ರಿಗೂ ನಾನೇ ಹೇಳ್ತಾ ಇದ್ದೆ ಹೊಡೆದಾಟ ಬೇಡ, ರೌಡಿಸಂ ಬೇಡ ಅಂತ. ನಾನೇ ಈಗ ಐ'ಮ್ ಸಾರಿ. ಭಯ ಆಯ್ತಾ? ಸಾರಿ, ಇನ್ನೊಂದ್ಸತಿ ಹಾಗಾಗಲ್ಲ. ಓಕೆ, ಒಂದ್ ನಿಮಿಷ ಇಟ್ಕೊ. ಚಾಕ್ಲೇಟ್ ಶೇರ್ ಮಾಡ್ಕೋತೀರಾ? ಇದೇನ ಅಂಕಲ್, ಒಂದ್ ಕೈಯಲ್ಲಿ ಚಾಕು ತೋರಿಸ್ತೀರಾ, ಇನ್ನೊಂದ್ ಕೈಯಲ್ಲಿ ಚಾಕ್ಲೇಟ್ ಕೊಡ್ತೀರಾ? ಅದು ತಿದ್ದೋದಿಕ್ಕೆ, ಇದು ಪ್ರೀತಿನ ತಿನ್ಸೋದಿಕ್ಕೆ. ನಮ್ಮನೇಲಿ ಒಬ್ಬ ಇದ್ದಾನೆ ನಿಮ್ ತರ ಅಂಕಲ್ ಅಂತ ಕರೆಯೋನು, ಶೇರ್ ಮಾಡ್ಕೋತೀರ ತಾನೆ? ಅಂಕಲ್, ನಿಮ್ ಹೆಸರೇನು? ಪಾರ್ಥ. ಹಾಗಂದ್ರೆ? ಅಷ್ಟು ಗೊತ್ತಿಲ್ವೇನೆ, ಮಧ್ಯಮ ಪಾಂಡವ ಅರ್ಜುನ. ¶¶
ನಿಮ್ಗೇನು ಆಗಿಲ್ಲ ತಾನೆ? ಪುಟ್ಟಿ ಏನಮ್ಮ ಏನೂ ಆಗಿಲ್ಲ ತಾನೆ? ಅಮ್ಮ ಹೇಗಿದ್ಯಮ್ಮ? ನಾವೇನೋ ಇದುವರೆಗೂ ಚೆನ್ನಾಗೇ ಇದ್ವಿ. ಇದುವರೆಗೂ ಅಂದ್ರೆ? ನೀನ್ ದಿನ ಯಾರ್ಯಾರ ಮನೆಗೂ ನುಗ್ಗುತ್ತಾ ಇದ್ದೆ, ಇವತ್ತು ಯಾವನೊಬ್ಬನ ಮನೆಗೆ ನುಗ್ಗಿ ನಮ್ಮನ್ನೆಲ್ಲ ಹೆದರ್ಸ್ಬಿಟ್ಟು ಹೋದ ಅಂದ್ರೆ ಅವನು ನಿನ್ನನ್ನು ಮೀರಿಸ್ತವನೇ ಇರಬೇಕು. ನಮಗೂ ಪ್ರಾಣ ಭಯ ಇದೆ ಅಂತಾಯ್ತು ಅಲ್ವಾ ಡ್ಯಾಡಿ? ಆ ಅಂಕಲ್ ನನ್ನ ಕತ್ತೆ ಚಾಕು ಇಟ್ಟಿದ್ರು ಡ್ಯಾಡಿ. ಡ್ಯಾಡಿ ಅಂಕಲ್ ತುಂಬಾ ಒಳ್ಳೆಯವರು ಡ್ಯಾಡಿ. ಡ್ಯಾಡಿ ನಮಗೆ ಚಾಕ್ಲೇಟ್ ಕೊಟ್ಟು ಬಾಯ್ ಹೇಳಿದ್ರು. ಅವ್ ನನಗೆ ಕ್ಲೋಸ್ ಫ್ರೆಂಡ್. ನೀವೆಲ್ಲ ಭಯ ಪಡ್ತಿರಲ್ವ ಅಂತ ನೋಡೋದಿಕ್ಕೆ ಒಂದು ಚಿಕ್ಕ ನಾಟಕ ಆಡಿಸ್ದೆ ಅಷ್ಟೇ. ಕತೆ ಕೇಳಿ ಸಾಕು, ಬನ್ನಿ ಬನ್ನಿ ಓದ್ಕೊಳ್ವಿರಂತೆ. ತಗೋ ತಗೊಳ್ಳಿ. ಪಾರ್ಥ ನಿನ್ಗೇನು ಆಗಿಲ್ಲ ತಾನೆ? ನನಗೇನಾಗಿದೆ? ಯಾರೋ ನಾಲ್ಕೈದು ಜನ ರೌಡಿಗಳು ಬಂದು ಪಾರ್ಥ ಎಲ್ಲಿ ಪಾರ್ಥ ಎಲ್ಲಿ ಅಂತ ನಿಮ್ಮ ಅಣ್ಣನ ಹೊಡಿಯೋಕ್ ಬಂದಿದ್ರು. ಯಾರವರು? ಏನಾಯ್ತು? ಅದಕ್ಕೆ ಅದು ನಾನು ಹೇಳು. ನನಗವನಿಗೊಂದು ಚಿಕ್ಕ ಜಗಳ ಆಯ್ತು. ಬಲರಾಮ ಅಂತ ಗೊತ್ತಿಲ್ಲದೆ ನಾನು ಅವ್ರ ಹುಡುಗರ ಮೇಲೆ ಸರ್ ಪರಶುರಾಮ್ ಅಂತರ ಕುಡ್ಲಿ ಹಿಡ್ಕೊಂಡು ಪೋಸ್ ಕೊಡಕ್ ಹೋಗಿದ್ದ ಅಲ್ವೇನೆ? ಎಲ್ಲಾದ್ರೂ ಬೆಲ್ಲ ಇದ್ರೆ ನೊಣ ಬರುತ್ತೆ ಅಂತಾರೆ, ಆದ್ರೆ ನಮ್ಮ ಮನೇಲಿ ನೊಣದ ಜೊತೆ ಸೊಳ್ಳೆಗಳು ಬರ್ತಾ ಇವೆ. ಇಲ್ಲೂ ನೆಮ್ಮದಿಯಾಗಿ ಬಾಳಂಗಿಲ್ಲ. ಏನ್ರಿ ನೀವು, ಅವ್ನು ಹೇಳ್ತಾ ಇದ್ದಾನಲ್ಲ ಏನು ತಿಳಿದ್ರೆ ಆಗೋಯ್ತು ಅಂತ, ಇನ್ಮೇಲೆ ಆಗಲ್ಲ. ಹೇಳದ್ನಲ್ಲ ಹೋಗೋ. ಅದಕ್ಕೆ ಮೊದಲು ಕೇಳಿ ಏನಾಯ್ತು ಅಂತ. ಹೋಗೋ. ಮಮ್ಮಿ ನಿಮ್ ಕಣ್ಣಲ್ಲ ಏನೋ ಧೂಳು ಬಿದ್ದಂಗಿದೆ. ಇಲ್ವಲ್ಲ. ಮತ್ತೆ ಚಿಕ್ಕಪ್ಪನ ಹತ್ರ ಮಾತಾಡ್ತಾ ಇರ್ಬೇಕಾರೆ ಕಣ್ ಪಟ್ ಪಟ ಅಂತ ಹೊಡ್ಕೋತಾ ಇತ್ತು. ಸುಮ್ನಿರೋ. ಹಾಯ ನಾವೇನಾದ್ರೂ ತಪ್ಪೆ ಅನೋ. ಹಾ ಏನ್ರಿ ಹತ್ರ ಬಾರೆ? ಹತ್ರ ಬಾರೆ ಅಂದ್ರೆ ಯಾಕ್ರಿ? ಕಣ್ಣಲ್ಲೇನೋ ಬಿದ್ದಿದ್ಯಂತಲ್ಲ. ಏನು ಇಲ್ಲ. ಏ ಗೊತ್ತಾಗಲ್ಲ ಸುಮ್ನೆ ಇರು. ಸ್ಟೂಪಿಡ್. ಡ್ಯಾಡಿ ಧೂಳ್ ತೆಗ್ದ್ಯಾ? ಏಯ್ ಆಟಾಡಿದ್ ಸಾಕು, ಓದ್ಕೋ ಹೋಗ. ನನ್ನ ಹೆಸರು ಸ್ನೇಹ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ನಿರ್ಮಲಾ ವಿಷಯ. ನಿರ್ಮಲಾ ತನ್ನ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿದ್ಲು. ತಂದೆ ತಾಯಿ ಪ್ರೀತಿ ತಮ್ಮೆಲ್ಲರ ಸ್ನೇಹದಿಂದ ಯಾವಾಗ್ಲೂ ನಗ್ನಗ್ತಾ ಹಸನ್ಮುಖಿಯಾಗಿರ್ತಿದ್ಲು. ಅವಳ ನಗು ಮುಖ ನೋಡೋದಕ್ಕೆ ಇಡೀ ಕಾಲೇಜಿ ಹಾತೊರಿತಾ ಇತ್ತು. ಆ ನಗುನೇ ಅವಳ ಬಾಳ್ಗೆ ಮುಳ್ಳಾಗೋಯ್ತು. ಒಂದು ದಿನ ಬಲರಾಮನ್ ತಮ್ಮ ಕಿಟ್ಟಿ ಜೀವನದಲ್ಲಿ ಹೆಂಡತಿ ಅಂದ್ರೆ ಇಂಥವಳಾಗಿರ್ಬೇಕು ಕಣೋ, ಇಲ್ಲ ಅಂದ್ರೆ ಇವಳನ್ನು ಕಟ್ಕೊಂಡು ಮುದ್ದಾಡೋ ಮಹಾನುಭಾವನ ಕೈನ ಮುತ್ತಿಕ್ಬೇಕು. ಈ ಕಿಟ್ಟಿ ಮುದ್ದಾಡೋದು ಇಂಥ ಮೈನೆ ಹೊರತು ಮೈ ಮುಟ್ಟೋ ಕೈನಲ್ಲ. ಹಾಗೆ ನಾನು ಇಷ್ಟಪಟ್ಟ ಮೇಲೆ ಯಾರಾದ್ರೂ ಮುಟ್ಟೋದಿರ್ಲಿ, ದೃಷ್ಟಿ ಇಟ್ಟು ನೋಡಬಾರ್ದು.
ಇಷ್ಟು ಅಂದವಾದ ಗೊಂಬೆನ ಈ ಭೂಮಿ ಮೇಲೆ ತಂದಿದ್ದಕ್ಕೆ ನಿಮ್ಮ ಅಪ್ಪನಿಗೆ ಜೋಹಾರ್. ನೀನ್ ನನಗೆ ಇಷ್ಟ ಆಗಿದೆಯಾ? ಈಗಲಿಂದ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಮದುವೆನೂ ಆಗ್ತೀನಿ. ಇನ್ಮೇಲಿಂದ ನೀನು ನನಗೆ ಮಾತ್ರ ಸ್ವಂತ. ಶಟ್ ಅಪ್! ಏನಿದ್ ಹುಡುಗಾಟ? ನಿನಗೆ ಇಷ್ಟ ಆಗಿದ ತಕ್ಷಣ ನಾನು ನಿನ್ನ ಇಷ್ಟ ಪಡಬೇಕಾ? ಹ್ಮ್, ಕರೆಕ್ಟ್, ಪಡಬೇಕು. ಆಗಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೋಬೇಕು. ನೋಡೀಗ ಕಾಲೇಜಿಗೆ ಹೋಗ್ತಾ ಇದೀಯಾ, ಬರ್ದೇ ಇದ್ರು ಕಲಿಯಲ್ವಾ, ಅಭ್ಯಾಸ ಮಾಡಲ್ವಾ? ಹಾಗೆ ವಿದ್ಯೆ ಭವಿಷ್ಯ, ಮದುವೆ ಜೀವನ, ಅದು ನಾನ್ ಇಷ್ಟಪಟ್ಟವ್ರ ಜೊತೆನೆ ನಡೆಯೋದು. ಹ್ಮ್, ನಾನು ಅಷ್ಟೇ, ನಾನ್ ಇಷ್ಟಪಟ್ಟವಳನ್ನ ಮದುವೆ ಆಗೋದು. ಇಷ್ಟಪಡದಿದ್ರೆ ಬಹಳ ಕಷ್ಟಪಡಬೇಕಾಗುತ್ತೆ. ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್? ನಾನ್ಯಾರ್ ಗೊತ್ತಾ? ಇಡೀ ಊರ್ನೇ ಆಳ್ತಿರೋ ರೌಡಿ ಬಲರಾಮ್ ಅಂತ ಅಮ್ಮ ಕೃಷ್ಣ ಅಲಿಯಾಸ್ ಕಿಟ್ಟಿ. ನೋಡ, ಈಗ ನಾನ್ ಕಟ್ತಾ ಇರೋದು ನಿನ್ ಸುತ್ತ ಕೋಟೆನ, ಹೊರಗ್ ಬರಕ್ ಉಳಿದಿರೋದು ಮದ್ವೆ ಅನ್ನೋ ಬಾಗಿಲು. ಮದ್ವೆ ಆಗ್ತೀನಿ ಅಂತ ಎಲ್ರು ಮುಂದೆ ಹೇಳ್ದಾಗ ಅದಿಷ್ಟ ಇಲ್ದೇ ಇದ್ರು ಅವನನ್ನ ಅಪೋಸ್ ಮಾಡೋ ಧೈರ್ಯ ಅವಳಿಗೆ ಅಲ್ಲ, ಯಾವ ಕನಸ್ಗೂ ಇರ್ಲಿಲ್ಲ. ಚೆನ್ನಾಗಿತ್ತು ಗೊತ್ತಾ? ಹೌದಾ? ನೀವಿಬ್ರು ಮಿಸ್ ಮಾಡ್ಕೊಂಡ್ರಿ ಕಣ. ಸಾರಿ ಕಣೆ, ಬರೋಕಾಗ್ಲಿಲ್ಲ. ಹಾಯ್ ಸುರೇಶ್, ಏನು, ಏನ್ ಸಮಾಚಾರ? ಬಂದು ನೀನ್ ಮಾತಾಡ್ಸೋಕೆ ನೋಡಕ್ಕೆ ಒಂದ್ ಕಾರಣ ಬೇಕಾಗಿತ್ತು ಅಷ್ಟೇ. ಏನ್ ಸುಮ್ಮನೆ ಇರಿ, ಹೇಳು ಸುರೇಶ್. ಮರ್ತಿದ್ದೆ, ತಗೋ. ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಸಂಜೆ ಸಿಗ್ತೀಯಾ? ದಿಸ್ ಇಸ್ ಟೂ ಮಚ್. ನನ್ನ ಫ್ರೆಂಡ್ ಮೇಲೆ ಯಾಕೆ ಮಾಡ್ದೆ? ಈ ಕಿಟ್ಟಿ ಕಣ್ಣಿಟ್ಟಿದ ಹೆಣ್ಣಿನ ಮೇಲೆ ಯಾರ ಕಣ್ಣು ಬೀಳ್ಬಾರ್ದು ಅಂತ ಗೊತ್ತಿಲ್ಲ? ಈ ಕಾಲೇಜ್ನಲ್ಲಿ ಯಾವ ಗಂಡಿನ ಕಣ್ಣು ನಿರ್ಮಲ ಮೇಲೆ ಬೀಳ್ಬಾರ್ದು, ಬಿದ್ರೆ ಸೀಮಾ, ಈ ಫಾರ್ಮುಲಾ ಅರ್ಥ ಗೊತ್ತೇನೆ ನಿನ್ಗೆ? ಸೀಮಾ, ಓಹೋ, ಪ್ರಿಯಾ, ಪ್ರಿಯಾ, ಈ ಫಾರ್ಮುಲಾ ಅರ್ಥ ಹೇಳ್ತೀನಿ. ತರುಣ್, ಈ ಫಾರ್ಮುಲಾ. ರಾಜು, ಸುಜಾತ, ಇಲ್ಲೋಡು. ಸ್ನೇಹ, ರಮ್ಯಾ, ಇಲ್ಲೋಡು. ನಾನು ಏನ್ ತಪ್ಪು ಮಾಡಿದೆ ಅಂತ ಇವರೆಲ್ಲ ನನ್ನ ಜೊತೆ ಮಾತಾಡದೆ ಹೋಗ್ತಾ ಇದ್ದಾರೆ. ಇಬ್ಬರೇ ಸ್ನೇಹ, ಸ್ನೇಹ, ಅವತ್ತ ಅವನ್ ಕೊಟ್ಟವಾರ್ ನಿಂಗೆ ಬರೀ ಹುಡುಗರಷ್ಟೇ ಅಲ್ಲ, ನಮ್ಮಂತ ಹುಡುಗಿರು ದೂರ ಆಗಿ ನಿಮ್ಮ ಒಬ್ಬಂಟಿ ಆಗೋದ್ಲು. ಇದು ಬುಕ್, ಇದು ಪೆನ್, ಬರೀತಾ ಇರೋದು ಆನ್ಸರ್. ನಿನ್ ಕೆಲ್ಸ ನೋಡ್ಕೊಳ್ಳಲೇ. ನಾಚಿಕೆ ಆಗಲ್ವಾ ಕಾಪಿ ಮಾಡಕ್ಕೆ? ಎಸ್ ಮೇಡಮ್, ಇವನು ಬುಕ್ ನೋಡ್ಕೊಂಡು ಕಾಪಿ ಮಾಡ್ತಿದ್ದಾನೆ. ಹ್ಮ್, ತೆಗಿ ಬುಕ್. ನಾನ್ ಕಾಪಿ ಮಾಡ್ತಾ ಇಲ್ಲ. ಗೆಟ್ ಔಟ್, ಐ ಸೇ ಗೆಟ್ ಔಟ್ ನಾನ್ಸೆನ್ಸ್. ಎಕ್ಸಾಮ್ ಬರ್ದ್ಯಾ, ಇನ್ನೊಬ್ಬನ್ ಬಾಳೆ ಮಣ್ಣು ಹಾಕಿ ನೀನ್ ನೆಮ್ಮದಿ ಆಗಿರ್ಬೇಕು ಅನ್ಕೊಂಡಿದ್ಯಲ್ಲ? ನನಗ್ ಮುಖ್ಯ ನೆಮ್ಮದಿ ಅಲ್ಲ, ನ್ಯಾಯ. ಅದ್ ಸಿಕ್ತು ಅಷ್ಟು ಸಾಕು. ಇನ್ನು ಒಂದ್ ಸಿಗ್ಬೇಕು ಅಂದ್ರೆ ಒಂದ್ ಕಳ್ಕೋಬೇಕಾಗತ್ತೆ. ನ್ಯಾಯಕ್ ಬದ್ಲು ನಾಯಿ ಪಟ್ಟ ಒತ್ಕೋಬೇಕಾಗತ್ತೆ.
ನನ್ನ ಮೇಲೆ ಕೈ ಅಜಯ್ ಒಬ್ಬ ಸ್ಟೂಡೆಂಟ್ ಆಗಿದ್ಕೊಂಡು ಕ್ಲಾಸ್ಮೇಟ್ ಜೊತೆ ಹೇಗೆ ಬಿಹೇವ್ ಮಾಡಬೇಕಂತ ಗೊತ್ತಿಲ್ಲ ನಿಮಗೆ ಮರ್ಯಾದೆಗೆ ಹೋದ್ರೆ ಸರಿ ಇಲ್ಲ ಅಂದ್ರೆ ಫರ್ದರ್ ಆಕ್ಷನ್ ತಗೋಬೇಕಾಗುತ್ತೆ ಔಟ್ ಇವತ್ತು ಬಂದ ಅಂತ ಬದುಕೊಂಡೆ ನಾಳೆ ನಿನ್ನ ಯಾರು ಕಾಪಾಡ್ತಾರೆ ನಾನು ನೋಡ್ಕೊಳ್ತೀನಿ ಗುರು ಲೆಕ್ಚರರ್ಸ್ ಅಲ್ಲ ಮೀಟಿಂಗ್ ಮಾಡಿ ನಿನ್ನ ಲೈಫ್ ಲಾಂಗ್ ಡಿಬಾರ್ ಮಾಡಬೇಕು ಅಂತ ಎಜುಕೇಶನ್ ಬೋರ್ಡ್ ಗೆ ನೋಟಿಸ್ ಕಳಿಸಿದರಂತೆ ಲೈಫ್ ಅಲ್ಲಿ ಯಾರು ಕಾಪಿನ ಮಾಡಲ್ಲನ ನನ್ನ ಜೀವನನೇ ಹಾಳು ಮಾಡಕ್ಬಿಟ್ಲು ಆ ಲೆಕ್ಚರರ್ ನನ್ನ ಮಗ ಏನಾದರೂ ಅಡ್ಡ ಬರದೇ ಇದ್ದಿದ್ರೆ ಏನ್ ಮಾಡಬೇಕು ಅಂತ ಇದ್ದೆ ಗುರು ಅವಳ ಜೀವನ ನರಕ ಆಗಬೇಕು ಯಾವ ಗಂಡಸು ಮುಟ್ಕೊಡ್ತಾ ಅವಳನ್ನ ಅವಳನ್ನ ರೇಪ್ ಮಾಡ್ತೀನಿ ಖಂಡಿತ ಮಾಡ್ತೀಯಾ ಡೆಫಿನೇಟ್ ಆಗಿ ಮಾಡ್ತೀನಿ ಕಿಟ್ಟಿ ಪ್ಲೀಸ್ ಒಂದ್ಸಲಿ ನನ್ನ ಮಾತು ಕೇಳು ಕಿಟ್ಟಿ ಇನ್ನೊಂದ್ಸಲಿ ಏನು ಹೇಳೋದಿಲ್ಲ ಕಿಟ್ಟಿ ಪ್ಲೀಸ್ ಕಿಟ್ಟಿ ಕಿಟ್ಟಿ ಪ್ಲೀಸ್ ಕಿಟ್ಟಿ ತಪ್ಪಾಯ್ತು ಕಿಟ್ಟಿ ತಪ್ಪಾಯ್ತು ಕಿಟ್ಟಿ ನಿರ್ಮಲ ಇನ್ನೊಂದ್ಸಲಿ ಮಾಡಲ್ಲ ಕಿಟ್ಟಿ ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದಿದ್ದಕ್ಕೆ ನೀನು ಅವನ್ನ ಹಿಡ್ಕೊಟ್ಟಿಯಲ್ಲ ಅದಕ್ಕೆ ನಿನ್ನ ರೇಪ್ ಮಾಡ್ತೀನಿ ಅಂತ ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇದ್ದ ನೀನು ನನ್ನವಳು ಅಂತ ಗೊತ್ತಿದ್ದು ಕೂಡ ಯಾಕೆ ಅಂದ್ರೆ ಈ ಕಿಟ್ಟಿ ಚಪ್ಪರ್ ನನ್ನ ಮಗ ಅಲ್ವಾ ಮಾಡ ಬೇಡ ಕಿಟ್ಟಿ ತಪ್ಪಾಯ್ತು ಕಿಟ್ಟಿ ರೇಪ್ ಮಾಡ ಬೇಡ ಕಿಟ್ಟಿ ಮಾಡೋ ರೇಪ್ ಬೇಡ ತಪ್ಪಾಯ್ತು ಯಾವನಾದ್ರೂ ಒಂದ್ ಹೆಜ್ಜೆ ಅಲ್ಲಾಡಿದ್ರೆ ಕತ್ತ ಸಾಕ್ಬಿಡ್ತೀನಿ ಹುಷಾರ್ ಮಾಡ ಬೇಡ ಕಿಟ್ಟಿ ನೀನ್ ಮಾಡ್ಬೇಕು ನಾನ್ ನೋಡ್ಬೇಕು ಮಾಡೋ ಹೌದು ನನ್ ನಿರ್ಮಲ ಮೇಲೆ ಯಾವ ಕೈಯೋ ಹಾಕಿದ್ದು ನಿಮ್ಗೆಲ್ಲ ಏನೋ ಹೇಳಿದೆ ಇವಳನ್ನ ನಾನ್ ಮದುವೆ ಆಗ್ತಾ ಇದ್ದೀನಿ ಅವಳನ್ನ ಯಾರು ನೋಡ್ಬಾರ್ದು ಅಂತ ಹೇಳಿರ್ಲಿಲ್ಲ ಅದನ್ನ ಮೀರಿ ಅವಳ ಮೇಲೆ ಕೈ ಹಾಕಿದ್ಯಲ್ಲ ನಿನ್ನ ಹಂಗೆ ಬಿಡಕ್ಕಾಗತ್ತಾ ಬಿಟ್ರೆ ಈ ಕಿಟ್ಟಿ ನನ್ ಮಗದ ಬರೀ ಆವಾಜು ಏನು ಕಿಸಿಯಲ್ಲ ಅಂತ ಇವರೆಲ್ಲ ಮನೇಲಿ ನಗ್ತಾರೆ ಅಲ್ವೇನ್ರು ನಾನೇನು ಮಾಡ್ಬೇಡ ಕಿಟ್ಟಿ ನಾನೇನು ಮಾಡ್ಬೇಡ ನನಗೂ ಏನು ಮಾಡ್ಬಾರ್ದು ಅಂತಾನೆ ಆಸೆ ಬಟ್ ಕಿಟ್ಟಿ ಅಂದ್ರೆ ಟೆರರ್ ಅನ್ನೋ ಟೈಟ್ಲು ಹೋಗ್ಬಿಡ್ತಲ್ಲ ನನ್ ತಲೆ ಹೋದ್ರು ಸರಿ ಟೈಟ್ಲು ಮಾತ್ರ ಹೋಗ್ಬಾರ್ದು ಏಯ್ ನನ್ ನಿಮ್ಮಿನ ಈ ಕೈ ತಾನೆ ಮುಟ್ಟಿದ್ದು ನನಗೆ ಈ ಕೈ ಕೊಟ್ಟು ನನಗೆ ಈ ಕೈ ಕೊಟ್ಟು ನನಗೆ ಈ ಕೈ ಬೇಕು ನನಗೆ ಕೈ ಬೇಕು ಅವತ್ ಅವನ್ ಇಟ್ಟಿದ್ ಭಯಾನೆ ನಿಮ್ ಪ್ರೀತಿನ ಆವರಿಸ್ಕೊಂಡ್ಬಿಟ್ಟಿದೆ ಕಿಟ್ಟಿನ್ ಮದ್ವೆ ಆಗಲ್ಲ ಅಂತ ಆಟ ಹಿಡಿದ್ರೆ ಎಲ್ ತನ್ ಫ್ಯಾಮಿಲಿಗೆ ತೊಂದ್ರೆ ಆಗುತ್ತೋ ಅಂತ ಸುಮ್ಮನಾಗಿದ್ದಾಳೆ ಒಟ್ನಲ್ಲಿ ಮನುಷ್ಯ ಹುಟ್ಟಿ ಕಲ್ಲಿನ ತರ ಜೀವನ ಮಾಡ್ತಿದ್ದಾಳೆ
ಅವಳ ಮನಸ್ಸಿನಲ್ಲಿರೋ ನೋವನ್ನ ಅರ್ಥ ಮಾಡಿಕೊಂಡು ಹೇಗಾದ್ರೂ ಮಾಡಿ ಆ ಬಂಧನದಿಂದ ಬಿಡಿಸಿ. ಸ್ಟೈರ್ಡ್ ವಿತ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ವೆನ್ ದ ಸೋಪ್ ಸೆಪರೇಟ್ಸ್ ಔಟ್ ಆಸ್ ಅ ಸಾಲಿಡ್ ಸಾಲ್ಟಿಂಗ್ ಔಟ್ ಆಫ್ ದ ಸೋಪ್ ಅಂಡ್ ಮೇಡ್ ಇನ್ ಟು ಕೇಕ್ಸ್ ವರ್ಕ್ಡ್ ಅಪ್ ಟು ರಿಕವರ್ ಕೊಲೆಸ್ಟ್ರಾಲ್. ಯೆಸ್, ಕ್ಯಾನ್ ಐ ಸ್ಪೀಕ್ ಟು ನಿಮಿ ಫಾರ್ 5 ಮಿನಿಟ್ಸ್? ಓಕೆ, 1 ಮಿನಿಟ್. ಯು ಮೇ ಗೋ ನೌ. ಇಫ್ ಕಾಸ್ಟಿಕ್ ಸೋಡಾ NaOH ಇಸ್ ಯೂಸ್ಡ್ ಹಾರ್ಡ್ ಸೋಪ್. ಪಾಠ, ನನ್ನ ಕ್ಲಾಸ್ ರೂಮ್ ಇಂದ ಕರ್ಕೊಂಡು ಬರೋಂತ ನೆಸಿಟಿ ಏನಿತ್ತು? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನೋ, ನಾನು ನಿನ್ನ ಹತ್ರ ಮಾತಾಡೋಕೆ ರೆಡಿ ಇಲ್ಲ. ನಾನು ಪ್ರೀತಿಸಿದವಳು ನಗ್ನಾಗ್ತಾ ಇರಲಿ ಅಂತ ಆಸೆಪಟ್ಟೆ, ಹಾಗಾಗ್ಲಿಲ್ಲ. ಅದಕ್ಕೆ ಕಡೆ ಪಕ್ಷ ಅಳ್ಳಿ ಅಂತ. ನಾನ್ಯಾಕೆ ಅಳ್ಬೇಕು? ನಿನ್ನಂತವಳನ್ನ ಪ್ರೀತಿಸಿದ ತಪ್ಪಿಗೆ ನಾನು ಮಾತ್ರ ಹಾಗೆ? ನೀನು ಅಳ್ಬೇಕು, ಅಳು ಅಳು ಅಳು, ನೀನು ಅಳ್ಬೇಕು, ನೀನು ಅಳ್ಬೇಕು, ನೀನು ನಿನ್ನ ಮನಸ್ಸಲ್ಲಾಗಿರೋ ಕಾಯನ ನೆಂಚ್ಕೊಂಡು ಅಳ್ಬೇಕು. ನೀನು ಕಿಟ್ಟಿ ಅಂತ ಬ್ರೌಡಿ ನಿನ್ನ ಮೇಲೆ ಆಸೆ ಪಡೋದಕ್ಕೆ ನಿನ್ ಸೌಂದರ್ಯ ಕಾರಣ ಆಯ್ತಂತ ನೆನ್ಸ್ಕೊಂಡು ಅಳ್ಬೇಕು. ನೀನು ಅಳು, ಅವನಿಂದ ನಿನ್ ಫ್ರೆಂಡ್ಸ್ ಎಲ್ಲ ದೂರ ಆಗಲ್ಲ ಅಂತಾಳು. ನಿನ್ನ ಜೀವನ ನಿನ್ನ ಇಷ್ಟದ ಪ್ರಕಾರ ರೂಪಿಸ್ಕೊಂಡು ಕಾಣ್ತಾಳ ಅಂತ ನೆನ್ಸ್ಕೊಂಡಳು. ಬಲವಂತಕ್ಕೆ ಮದುವೆಯಾಗಿ ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಲ್ಲ ಅಂತಾಳು. ಅಳು 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 ಜೋಳಗಳು ಅಳು ಇನ್ನು ಜೋಳಗಳು. ಎಂಟು ದಿಕ್ಕ ಕೇಸು ಹೊಡಿತಿ ಅಳು, ನೀನು ಅಳು ಅಳ್ಬೇಕು, ನೀನು ಅಳು. ಸಂತೋಷಕ್ಕಾಗಿರ್ಬೇಕು ಹೊರತು ದುಃಖಕ್ಕಲ್ಲ. ನೀನನ್ನು ಪ್ರೀತಿಸ್ತಾ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ ಮುಂದೆ ನಿಂದೆಲ್ಲ ಪ್ರಾಬ್ಲಮ್ಸು ನನ್ನ ಪ್ರಾಬ್ಲಮ್. ನಿನ್ ಭವಿಷ್ಯನ ನಾನು ರೂಪಿಸ್ತೀನಿ. ಇನ್ಮೇಲೆ ಸುತ್ತ ಏನು ಕೆಟ್ಟ ಸುಳಿದಿರೋ ಹಾಗೆ ರಾತಿಗೆ ಬಂದಲಾಗ್ತೇನೆ. ಇದು ನನ್ನ ಸ್ವಾರ್ಥ ಅನ್ಕೊಂಬೇಡ, ಸ್ನೇಹ ಅನ್ಕೋ.
ನಯನ ನಸು ನಾಚಿ ಕುಂತು ಬಳಿ ಬಂದಾಗ ಮನದಲ್ಲಿ ಏನು ತಗದ ಕರ್ಕೊಂಡು ಹೋಗಕ್ ಬಂದಿದ್ದಾರೆ.
ಜ್ಞಾಪಕ ಇದೀನಾ? ಕೃಷ್ಣನ ಜನ್ಮಸ್ಥಾನದಲ್ಲಿ ಜೀವ ಇರೋವರೆಗೂ ಕುಳಿತಾ ಇರ್ತೀನಿ ಅಂತ ನೆಮ್ಮದಿಯಾಗಿದ್ದ, ಇಲ್ಲ ಜೈಲಲ್ಲೇ ಗಲ್ಲಿಗೆರಿಸ್ಬೋದು ಅನ್ಕೊಂಡ್ಯಾ? ನಾನ್ ಸತ್ರು ನಿನಗೋಸ್ಕರ ಮತ್ತೆ ಮತ್ತೆ ಹುಟ್ಟು ಬರ್ತಾನೆ ಇರ್ತೀನಿ. ನೀನ್ ಆನೆ ಮೇಲಿರೋ ಅಂಬಾರಿ ಒಳಗಿನ ದೇವ್ರು ಅನ್ಕೊಂಡಿದ್ದೆ, ಆದ್ರೆ ಅಣ್ಣಮ್ಮಂತರ ಬೀದಿ ಬೀದಿ ಸುತ್ತಾ ಇದೆಯಂತೆ. ಹೌದು, ನೀನ್ ಯಾವನ್ನು ಲವ್ ಮಾಡ್ತಾ ಇದೆಯಂತಲ್ಲ. ಮಾಡೆ ಮಾಡು, ಯಾರು ಲವ್ ಮಾಡಲ್ಲ? ಥಿಯೇಟರ್ ಅಲ್ಲಿ, ರೆಸ್ಟೋರೆಂಟ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ, ಪಾರ್ಕ್ ಅಲ್ಲಿ, ಅಷ್ಟೇ ಯಾಕೆ? ಫುಟ್ಪಾತ್ ಅಲ್ಲ ಲವ್ ಮಾಡ್ತಾ ಇದಾರೆ, ಊರೇ ಲವ್ ಮಾಡ್ತಾ ಇದೆ ಕಣೆ. ನೀನ್ ಯಾಕೆ ಮಾಡ್ಬಾರ್ದು? ಮಾಡು. ನಾಳೆ ಬೆಳಿಗ್ಗೆ 10:29 ತನಕ ಮಾತ್ರ ಮಾಡು, ಆಮೇಲೆ ಮಾಡಕ್ ಹೋಗ್ಬೇಡ. ಯಾಕೆ ಅಂದ್ರೆ 10:30 ನಾನ್ ಕಟ್ಟೋ ತಾಳಿ ನಿನ್ ಕುತ್ಕೆಲಿರುತ್ತೆ. ಹಾಗಲ್ಲ, ನನ್ನ ವಿಷಯ ಗೊತ್ತಲ್ಲ? ಈ ಕಿಟ್ಟಿ ಕಣ್ಬಿಟ್ರೆ ಹೆಣ್ಮಕ್ಳು ಹೆರಿಗೆಗೆ ತವರಿಗೆ ಹೋಗ್ತಾರೆ, ಗಂಡಸರು ಹೆಣವಾಗಿ ಸ್ಮಶಾನ ಸೇರ್ತಾರೆ. ಜ್ಞಾಪಕ ಇಟ್ಕೋ. ಬೆಳಿಗ್ಗೆ ಮದುಮಗನಾಗಿ ಮದುವೆ ಮಂಟಪದಲ್ಲಿ ನೋಡ್ತೀನಿ. ಓಕೆ, ಬಾಯ್. ನಾನು ನಿಮ್ಮನ್ನ ಯಾವನ್ ದ್ವೇಷಿಸ್ತಿದ್ನೋ ಅವನು ಅವಳ ಮೇಲೆ ಕೈ ಮಾಡಿದ್ದಕ್ಕೆ ಅವನ ಕೈಯನ್ನ ಕತ್ತರಿಸಿ ಜೈಲಿಗೆ ಹೋಗಿದ್ದೆ. ಈಗ ನಿನ್ ತಮ್ಮ ಅವಳನ್ನ ಪ್ರೀತಿಸ್ತಿದ್ದಾನಂತೆ. ಅವನನ್ನು ನಿನ್ನ ಸಿಕ್ಕಿರೋದು ಬರೀ ನೋವು ಅವಮಾನ. ನನ್ನಿಂದ ಅದಕ್ಕಿಂತ ಮಾತು ಕೇಳ್ಬೇಕಾಗಿ ಬಂತು. ಇಬ್ಬರು ಪ್ರೀತಿಸಿದ್ರೆ
ಮನೆಯವರು ಒಬ್ಬ ಪ್ರೇಮಿಗಳಿಗೆ ಇಷ್ಟು ಕಾಟ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಪ್ರೀತಿಯಿಂದ ಮನೆಯವರಿಗೆ ಇಷ್ಟು ನೋವಾಗುತ್ತೆ, ಮರೆಯದೆ ಹೋಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಇನ್ನೊಂದೆ ಎಲ್ರಿಗೂ ನೋವು ಕೊಡೋ ಈ ಪ್ರೀತಿ ನನಗೆ ಬೇಡ. ಯಾರಿಗೂ ತೊಂದರೆ ಕೊಡೋದಿಲ್ವೋ? ಪ್ರೀತಿನ ಸಹಿಸದೇ ಇರೋರು ಕೊಡೋ ತೊಂದರೆ ಹೆದರೋರು ಗಂಡಸ್ರಲ್ಲ, ಹೇಡಿಗಳು. ಪ್ರೀತಿ ಅನ್ನೋದು ಬೆಂಕಿಲಿ ಬೇಯೋ ಕಬ್ಬಣ ಇದ್ದ ಹಾಗು ಬಡದಷ್ಟು ಗಟ್ಟಿಯಾಗಬೇಕೆ ಹೊರತು ಬೇರೆಗ್ ಬಿಡಬಾರ್ದು. ನೋಡು, ಪ್ರೀತಿ ಎಲ್ರ ಮನಸ್ಸಲ್ಲೂ ಇರುತ್ತೆ. ಅದ್ರ ಬೇರ್ಗೆ ನೀರು ಸುರಿದು ಬಳ್ಳಿಯಿಂದ ಬಾನ ಎತ್ತರಕ್ಕೆ ಬೆಳೆಸೋ ತಾಕತ್ತಿರೋದು ಗುಂಡಿಗೆಯಲ್ಲಿ ದಿಲ್ಲಿಡೋನ ಮಾತ್ರ. ಅದು ನಿನ್ನಲ್ಲಿದೆ. ಒಳ್ಳೆಯದನ್ನ ಒಳ್ಳೆಯಲ್ಲಿ ಹಾಲು ಮಾಡ್ಕೊಂಡು ಕುಡಿಸೋ ಜಾತಿನೋ ಅದು, ಒಳ್ಳೆ ಕುಡಿಸೋಕೆ ನೀನ್ ಮಗು ಅಲ್ಲ. ಹಾಗೆ ಒಳ್ಳೆಯದನ್ನ ಬಿಟ್ಟು ಕೂರೋದು ಗಂಡಸ್ತನನೂ ಅಲ್ಲ. ನೀನ ಹುಡುಗಿ ಕರ್ಕೊಂಡು ನಾನ್ ಮನೆ ತುಂಬಿಸ್ಕೊಂಡು ಆದ್ರೆ ಕದ್ದು ಮುಚ್ಚಿ ಅಲ್ಲ, ಆ ಬಲರಾಮ ಕಿಟ್ಟಿಗೆ ಹೇಳಿ ಅವ್ರಿಗೆ ಹೇಳು ಇದು ಬರೀ ಮದುವೆ ಅಲ್ಲ, ಯುದ್ಧ. ಊರವ್ರು ಶಾಪ ಹಾಕಿಸ್ಕೊಂಡು ಬಾಳೋ ಅವ್ರು ಗೆಲ್ತಾರೋ, ಎಲ್ರ ಆಶೀರ್ವಾದ ಇರೋ ನಾವು ಗೆಲ್ತೀವೋ ನೋಡೋಣ. ಪಾರ್ಥ, ಇನ್ನೊಂದ್ ಮಾತು, ನಮ್ಮಪ್ಪಂಗಿರೋದು ಇಬ್ರು ಗಂಡ್ಮಕ್ಳು. ಒಬ್ಬ ಕಾಲಿಟ್ರೆ ಬುದ್ಧಿ ಕಲಿಸ್ತಾನೆ, ಇನ್ನೊಬ್ಬ ಕಾಲಿಟ್ರೆ ಬೂದಿ ಮಾಡ್ತಾನೆ ಅಂತ ಹೇಳ್ಬಾ. ಇಷ್ಟು ಹೇಳಿದೆಲ್ಲ ಸಾಕು, ಬರೀ ಬೂದಿ ಮಾಡಲ್ಲ, ನೀರಲ್ಲಿ ಕಲಸಿ ತರ್ಪಣ ಬಿಡ್ತೀನಿ. ಬಟ್ ಫಾರ್ ಅ ಚೇಂಜ್ ಕಾವೇರಿ ನದಿಲ್ಲಲ್ಲ, ಕೆಂಗೇರಿ ಮೋರಿಲಿ. ನೀನು ಹೆಸರು ಕೇಳಿದ್ರೆ ಉಸಿರು ನಿಂತು ಹೋಗ್ಬೋದು, ಧೈರ್ಯ ತಂದ್ಕೋ. ನಿನ್ನ ನೆಮ್ಮದಿನ ಕೆಡಿಸಿ ನಿನ್ನ ತಮ್ಮನ ಜೈಲಿಂದ ಕರೆಸಿ ನಿಮ್ಮಿಬ್ಬರಿಗೂ ಸವಾಲಾಗಿ ನಿಂತಿರೋ ಹೆದರವಳೆ ಹೇಳಿ ಕಾನೂನಿಗೆ ವಿರುದ್ಧವಾಗಿ ನಿಲ್ಲವನ್ನೇ ರೌಡಿ ಅನ್ಕೊಂಡಿದ್ದೆ. ಹೆಂಗಸರನ್ನು ಮಕ್ಕಳನ್ನು ಹೆದರಿಸುವಂತ ನಿನ್ನಂತ ಗಾಂಡನ ಮಕ್ಕಳು ಹೆಂಗೋ ರೌಡಿಗಳಾದ್ರೆ ಹತ್ರ ಬರಬೇಡ ಅಂತ ಹೇಳಿದ್ನೋ ಇಲ್ವೋ? ಹೇಳಿದ್ನಲ್ಲ, ಅವತ್ತೊಂದು ಹೆಣ್ಣು ಕಣ್ಣಲ್ಲಿ ನೀರು ಹಾಕಿದ್ದಕ್ಕೆ ಕುರುಕ್ಷೇತ್ರ ಶುರು ಆಯ್ತು. ಇವತ್ತು ಒಂದು ಅಮಾಯಕ ಹೆಣ್ಣು ಕಣ್ಣಲ್ಲಿ ನೀರು ಹಾಕಿಸಿ ನೀನಾಗೆ ಒಂದು ಕುರುಕ್ಷೇತ್ರ ಶುರು ಮಾಡಿದ್ಯಾ. 18 ದಿನಗಳಲ್ಲಿ ನಡೆದ ಆ ಕುರುಕ್ಷೇತ್ರನ ಕೇವಲ 18 ಗಂಟೆಯಲ್ಲಿ ಮಾಡಿ ಮುಗಿಸಿ ನಿನಗೆ ಮುಕ್ತಿ ಕೊಡ್ತೀನಿ ನಾನು.
ಹುಟ್ಟ ಸೂರ್ಯ ಬೇಕಾದ್ರೆ ಪಶ್ಚಿಮದಲ್ಲಿ ಹುಟ್ಟಬಹುದು. ಈ ಪಾರ್ಥ ಆಡಿದ ಮಾತು ಇಡೋ ಹೆಜ್ಜೆ ಯಾವತ್ತು ಬದಲಾಗಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದೆ ಅಂದ್ರೆ ನಿಮ್ಮಲ್ಲಿನ ಭಯಕ್ಕಲ್ಲ, ನಮ್ಮ ಅಣ್ಣನ ಮೇಲಿರೋ ಗೌರವಕ್ಕೆ. ಅವನೇ ಒಪ್ಪಿಗೆ ಕೊಟ್ಟ ಅಂದ್ಮೇಲೆ ಅದೇನ್ ಕಿತ್ಕೋತೀಯೋ, ಈ ಕಿತ್ಕೊಳ್ಳೋ. ಯಾವ ಮುಹೂರ್ತದಲ್ಲಿ ಒಂದು ಹೆಣ್ಣಿಗೆ ಬಲವಂತವಾಗಿ ನಿನ್ನ ತಮ್ಮನ ಕೈ ತಾಳಿ ಕಟ್ಟಿಸ್ಬೇಕು ಅಂತ ಇದೆಯೋ, ಅದೇ ಗಳಿಗೆಲ್ಲಿ ಅವಳಿಗೊಂದು ಹೊಸ ಬಾಳ್ ಕೊಡ್ತೀನಿ. ಇದನ್ನ ನೀನಲ್ಲ ಇಡೀ ನಿನ್ನ ಸಣ್ಣ ಪಡನೆ ಬದಲು ಏನಕ್ಕೆ ಕಿತ್ಕೊಳ್ಳಕ್ಕಾಗಲ್ಲ. ನಾಳೆ ಅವನ್ ಬರ್ತಾನೇನ? ನೀನೇನ್ ಬಲರಾಮ, ಯಾವನೋ ಬಚ್ಚ ನನ್ ಮಗ ಹುಚ್ಚುಚ್ಚಿನ ತರ ಏನೇನೋ ಮಾತಾಗ್ಬಿಟ್ಟೋದ ಅಂತ ಅದ್ರ ಬಗ್ಗೆ ನೀನ್ಯಾಕ್ ತಲೆ ಕೆಡಿಸ್ಕೊಂತೀಯ? ಅವನು ಖಂಡಿತ ಬರಲ್ಲ. ಬರ್ತಾನವನು. ಏನೋ ಮಾತಾಡ್ತೀಯ ಕುಣ್ಣ? ಅವನು ನಮ್ ಬಗ್ಗೆ ಅವನ್ ಏನೇನಾಗುತ್ತೋ? ನಾಳೆ ಅವನ್ ನಮ್ಮ ಏರಿಯಾಗೆ ಕಾಲಿಡಕ್ಕಾಗುತ್ತ ಅಣ್ಣ? ನಮ್ಮಲ್ಲಿ ನಂಬಿಕೆಲ್ವಣ್ಣ, ನಾವೆಲ್ಲ ಯಾರು? ನಾಳೆ ಬೆಳಿಗ್ಗೆ ನಮ್ಮ ಅಡ್ಡಕ್ಕೆ ಏನಾರ ಅವನ್ ಕಾಲಿಟ್ರೆ ಅವನ ಕಾಲು ಕತ್ತರಿಸಿ ಅಣ್ಣ ಮುಂದೆ ದೇವಸ್ಥಾನ ಮುಂದೆ ಕೂರಿಸ್ಬಿಡ್ತೀವಣ್ಣ. ನಮ್ಮನ್ನೆಲ್ಲ ಬಿಟ್ಟಾಕಣ, ನೀನ್ ಎಷ್ಟೇ ವಯಸ್ಸಲ್ಲಿ ಕತ್ತೆ ಹಿಡ್ದವನು? ನಿಮ್ಮನ್ನೆಲ್ಲ ದಾಟಿ ಮಂಟಪಕ್ಕೆ ನುಗ್ಗಿ ನಿಮ್ಮೇನೆ ತಕೊಂಡು ಹೋಗೋ ಕೆಪಾಸಿಟಿ ಇದೆ ಅವನಿಗೆ? ಎತ್ತಾಕೊಂಡು ಹೋಗ್ತಾನೆ ಕಣ ಅವನು. ನನಗೆ ಯಾಕೋ ಹಂಗೆ ಅನ್ನಿಸ್ತಿದೆ ಅಣ್ಣ, ಅವನು ಬಂದೇ ಬರ್ತಾನೆ ಅಣ್ಣ. ಅಣ್ಣ ನನಗೆ ತುಂಬಾ ಭಯ ಆಗ್ತಿದೆ ಅಣ್ಣ. ನನ್ ಮುಂದೆ ಯಾವನೊಬ್ಬ ಬಂದು ಕೈ ತೋರಿಸಿ ಮಾತಾಡ್ತಿದ್ರೆ ಅವನ ಕತ್ತರಿಸಾಗ್ದೆ ನಾನು ಬರ್ತಾನ ಅಂತ ಕೇಳಿದ್ರೆ ಬರ್ತಾನೆ ಅಂತ ಹೇಳ್ತೀರಾ? ನಮ್ಮಮ್ಮ ಹಾಕಿದ ಕೈ ತುತ್ತಲ್ಲಿ ರಕ್ತ ಇಲ್ಲಂದ್ರ ಬರ್ತಾನಂದ್ರ ಬರಲ್ಲ. ನಮಸ್ತೆ. ಹಾಯ್ ರಮ್ಯಾ. ಹಾಯ್.
ಏನ ಇದು ರಾತ್ರಿ ಫೋನ್ ಮಾಡಿ ಇವಾಗ ಅರ್ಜೆಂಟ್ ಆಗಿ ಬಾ ಅಂತಿದ್ಯಾ ನಾ ಹೆಂಗೆ ಬರಲಿ ಮದುವೆ ಅಂತಿದ್ಯಾ ನನಗೆ ಏನು ಅರ್ಥ ಆಗ್ತಿಲ್ಲ ಏನು ನಡೀತಾ ಇದೆ ಇಲ್ಲಿ ಇದಕ್ಕಿದ್ದಾಗೆ ಮ್ಯಾರೇಜ್ ಫಿಕ್ಸ್ ಆಯ್ತು ನಾನೇನೆ ಮಾಡ್ಲಿ ಅದಕ್ಕೆ ಕರೆದೆ ಸದ್ಯ ಬಂದ್ರಲ್ಲ ಸ್ನೇಹ ಇಲ್ಲೆ ಅವಳು ಇಲ್ಲೆಲ್ಲ ಇರಬೇಕು ಓ ಅಲ್ಲಿದ್ದಾಳೆ ಹಾಯ್ ನಾನು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ ಓಕೆ ಅಮ್ಮ ಯಾಕೆ ಮಾಡ್ತಿದ್ದೀಯಾ ಮಗಳ ಮದುವೆ ನೀನು ಎಷ್ಟು ಸಂತೋಷವಾಗಿರಬೇಕು ಓಹೋ ಪಪ್ಪ ಯಾಕೆ ಪಪ್ಪ ಯೋಚನೆ ಮಾಡ್ತಿದ್ದೀಯಾ ಆಗೋದೆಲ್ಲ ಒಳ್ಳೆದಕ್ಕೆ ಸರಿ ಸರಿ ಮುಹೂರ್ತ ಟೈಮ್ ಆಯ್ತು ಬೇಗ ಬನ್ನಿ ಅಯ್ಯಯ್ಯೋ ಬಾಸಿಂಗ ಕಟ್ಟೋದನ್ನೇ ಮರ್ತ್ಬಿಟ್ಟೆ ಒಂದ್ ನಿಮಿಷ ಸಾಗಿದ್ಕೊಂಡು ಇಷ್ಟೊತ್ತ ಬರೋದು ನೀವು ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣ್ರೆ ಈ ಸ್ನೇಹ ಈ ಚೈನ್ ನೋಡು ನೀನ್ ಕೊಟ್ಟು ಓಲೆನೆ ಹಾಕೊಂಡಿದ್ದೀನಿ ಚೆನ್ನಾಗಿದ್ಯಾ ಕಿಟ್ಟಿ ನಿನ್ ಜೊತೆ ಮದುವೆನೆ ಬೇಡ ಅಂತಿದ್ದೋಳು ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದ್ರೆ ನನ್ಗ್ಯಾಕೋ ಅನುಮಾನ ಹೋಗ್ಬಿಡ್ಬೇಡ ಆಮೇಲೆ ಸಿಗು ಓಕೆ ಸಬಾಷ್ ನನ್ನ ಮಾತಿಗೆ ಇಷ್ಟೊಂದು ಬೆಲೆ ಕೊಟ್ಟು ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಇಷ್ಟು ಬೇಗ ಸಾಯಿಸ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಪ್ರೀತಿಗೆ ಹುಟ್ಟಕ್ ಮಾತ್ರ ಗೊತ್ತು ಸಾಯಕ್ಕೆ ಗೊತ್ತಿಲ್ಲ ಗೊತ್ತು ಪ್ರೀತಿ ಸಾಯಲ್ಲ ಅಂತಾನೆ ಪ್ರೀತಿಸಿದವನ್ನೇ ಸಾಯಿಸ್ಬಿಟ್ಟೆ ಅದು ನಿನ್ನ ಭ್ರಮೆ ಪಾರ್ಥನ ನೀನು ಮುಟ್ಟಿರಬಹುದು ಆದ್ರೆ ಅವನ ಆಯಸ್ಸನ್ನ ಮಾತ್ರ ಮುಟ್ಟೋಕ್ಕಾಗಲ್ಲ ನನ್ನ ಪಾರ್ಥ ಬಂದೇ ಬರ್ತಾನೆ ಏನೆ ಹೆದರ್ಸ್ತಾ ಇದೀಯಾ ಪಾರ್ಥ ಪಾರ್ಥ ಅಂತ ಹೆಸರು ಹೇಳಿದಕ್ಕೆ ಮಾತೇ ನಿಂತು ಹೋಯ್ತಲ್ಲ ಇನ್ನು ನಿನ್ನ ಎದುರುಗಡೆ ಬಂದ್ ನಿಂತ್ರೆ ನಿನ್ನ ಉಸಿರೇ ನಿಂತು ಹೋಗುತ್ತೆ ನಾನು ಅಳದೆ ನಗ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಿದೆಯಾ ನಾನು ಅಳೋದಿಲ್ಲ ನಾನು ಯಾವತ್ತೂ ಅಳೋದಿಲ್ಲ ಅಂತ ಪಾರ್ಥನಿಗೆ ಮಾತು ಕೊಟ್ಟಿದ್ದೀನಿ ಏನೇ ನೀನು ಮಾತು ಕೊಟ್ಟಿರೋದು ಮೊದಲು ನಿನಗೆ ತಾಳಿ ಕಟ್ತೀನಿ ಆಮೇಲೆ ಕಟ್ಟಿದ ತಲೆ ಯಾವ ಕೇಳ್ಕೊಂಡು ಹೋಗ್ತಾ ಇದೀಯಾ ಬಿಡು ನಾನೇ ಬರ್ತೀನಿ ನಡಿ ಭಾವನವರು ಇದೇ ನಿನ್ನೆ ನಿಂತಿದ್ದೀರಾ ಮುಹೂರ್ತ ಟೈಮ್ ಆಯ್ತು ಬನ್ನಿ 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 ಬಾ ಕೂತ್ಕೋ ಅರೆ ಹಾರ ಹಾಕೊಳದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ ಹಾರ ಹಾಕೋ
ಏನ್ ಹಾಗೆ ನೋಡ್ತಾ ಇದ್ದೀರಾ? ಸೈಲಿಲ್ಲ ಅಂತಾನ? ಒಂದೊಂದು ತಲೆ ಹೋದಾಗ್ಲೂ ಎದ್ದು ಬಂದವನೇ ರಾವಣ, ರಕ್ತದಲ್ಲಿ ಮತ್ತೆ ಮತ್ತೆ ಹುಟ್ಟು ಬಂದಿರೋನೇ ರಕ್ತ ಬೀಜಾಸುರ. ಹಾಗೆ ನೀವು ಹೊಡೆದಷ್ಟು ಬೆಂಕಿಯಲ್ಲಿ ಬಯೋ ಚಿನ್ನ ತರ ಹೊಳೆದು ಬರೋವನೇ ಈ ಪಾರ್ಥ. ಕೇಳ್ರ ಕಚಡ ನನ್ನ ಮಕ್ಕಳ, ಮಹಾಭಾರತದಲ್ಲಿ ಕೃಷ್ಣನಿಗೆ ಭಗವಂತ ಅಂತ ಕೈ ಮುಗ್ದಿದ್ದು, ಬಲರಾಮನಿಗೆ ಸ್ನೇಹಿತ ಅಂತ ಬೆಂತಟ್ಟಿದ್ದು ಹಿಂದಿದ್ರು ಅನ್ನೋ ಸ್ವಾರ್ಥದಿಂದ ಅಲ್ಲ, ಒಳ್ಳೆ ಕೆಲಸಕ್ಕೆ ಬೆಂಗಾವಲಾಗಿದ್ರು ಅನ್ನೋ ಉದ್ದೇಶದಿಂದ. ಆದ್ರೆ ಇವತ್ತಿ ಪಾರ್ಥ ಈ ಬಲರಾಮ ಕೆಟ್ಟಿನ ಎದುರಾಕೊಂಡು ಯುದ್ಧ ಮಾಡಕ್ಕೆ ಸಿದ್ಧವಾಗಿ ಬಂದಿದ್ದಾನೆ. ಬಂದ್ರ
ಕಿರ್ಚಾಟ ನಾಡಲ್ಲಿರೋ ಒಬ್ಬ ರೌಡಿಗೂ ಕೇಳಿಸ್ಬೇಕು. ಈ ನಿನ್ ಸಾವನಕ್ಕೂ ಕೇಳಿ, ಇನ್ಮೇಲೆ ಯಾವುದೇ ರೌಡಿ ಕತ್ತಿ ಹತ್ತಕ್ಕೆ ಭಯ ಪಡ್ಬೇಕು. ಬೇರೆಯವ್ರ ಮೇಲೆ ಬೀಸ್ತಾ ಇದ್ದ ಕತ್ತಿ ತಿರುಗಿ ನಿನ್ ಕಡೆನೆ ಬಂದಾಗ ಭಯ ಅನ್ನೋದು ಹೇಗೆ ಹೊರಗಡೆ ಬರುತ್ತೆ ನೋಡಿದ್ಯಾ? ಬೇರೆಯವ್ರ ಜೀವ ತೆಗೆ ನೀನು ತನ್ನ ಜೀವದ ಮೇಲೆ ಯಾಕೋ ಆಸೆ ಇಟ್ಕೊಂಡಿದ್ಯಾ? ನಿನಗೇನು ಎರಡು ಜೀವ ಇದೆಯಾ? ಒಂದ್ ಜೀವ ಹೋದ್ರೆ ಇನ್ನೊಂದ್ ಜೀವ ಇದೆ ಅನ್ನೋದಕ್ಕೆ ನೀ ದೊಡ್ಡ ರೂಢಿತಾನೆ. ಇವತ್ತಿಂದ ನಿನ್ನ ರುಂಡ ಇವಾಗ ನಾನು ಕತ್ತರಿಸಿದ್ರೆ ನಾಳೆಯಿಂದ ನಾಳ್ಕೊಳ್ಳೆ ದೊಡ್ಡ ರೌಡಿ ನಾನು. ಈ ಕತ್ತಿಗೆ ಏನಾಗುತ್ತೆ? ಯಾರ್ ಬಲರಾಮ, ಯಾರ್ ಪಾರ್ಥ ಅಂತ ಯಾವ ಒಂದ್ ರೂಢ ಬೇಕಾದ್ರೆ ತೆಗೆಯುತ್ತಿದ್ದು ಮಾಡು. ರೌಡಿಸಂ ಅನ್ಯಾಯ ವಿರುದ್ಧ ಮಾಡು, ಕೊಳತ್ ನಾಡ್ತವ್ರೆ ಸಮಾಜ ವಿರುದ್ಧ ಮಾಡು, ಅದನ್ನ ಬಿಟ್ಕೊಂಡು ಅಮಾಯಕರು ಮಾಡು. ನಾನು ಸತ್ತಾಗ ಪ್ರೀತಿಯಿಂದ ಕಣ್ಣೀರ್ ಹಾಕೋದಕ್ಕೆ ಒಂದು ಮನಸ್ಸು, ದೇಹ ಎತ್ಕೊಂಡೋಗಕ್ಕೆ ಒಂದು ನಾಲ್ಕು ಜನನ ಸಂಪಾದನೆ ಮಾಡಿಲ್ಲ ಅಂದ್ರೆ ನಿಂದು ಒಂದು ಜನ್ಮನೇನು? ಪ್ರೀತಿನ ಪ್ರೀತಿಯಿಂದನೇ ಗೆಲ್ಬೇಕು ಕಣ, ರೌಡಿಸಮಿಂದ ಅಲ್ಲ. ಇವತ್ತು ನೀವು ಜೀವಂತವಾಗಿದ್ದೀರ ಅಂದ್ರೆ ಅದಕ್ಕೆ ನನ್ನ ಪ್ರೀತಿನೇ ಕಾಣೋ ಕಾರಣ. ನನ್ನ ಪ್ರೀತಿ ಬದುಕೊಳ್ಳಿ. ತಾಳಿ ಕಟ್ತಿನಿಂತ ಒಂದೇ ಕಾಲ ನಿಂತಿದೆಯಲ್ಲ, ನಿನ್ನಿನವಳ ಸೋದರ ಮಾವನ ಇಲ್ಲ ಮದ್ವೆ ಮಾಡಿಸಿ ಮಾಡಿಸ್ತೀನಿಂತ ಪಣ ತೊಟ್ಟು ನಿಂತಿದಾರಲ್ಲ, ಅವರೇನವಳು ಬಡ ಹುಟ್ಟಿದ ಅಣ್ಣನ ಮಗಳು ಫೇಲ್ ಆದ್ಲು ಅಂತ ಅತ್ತಿದ್ದಕ್ಕೆ ಪಾಠ ಹೇಳ್ಕೊಂಡು ಟೀಚರ್ನೇ ಹೊಡೆದ್ರು ನಿಮ್ಮಣ್ಣ. ಮಗಳು ಕಣ್ಣೀರ್ನೇ ಸಹಿಸದೇ ಇರೋರು ಬೇರೆ ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಹಾಕ್ಸೋಕೆ ನಿಮ್ಗೆ ಹೇಗಯ್ಯ ಮನ್ಸ್ ಬರುತ್ತೆ? ಕಂಡ್ರು ನಮ್ಮನೆಯಲ್ಲೂ ಮೂರ್ ಹೆಣ್ಮಕ್ಳಿದ್ದಾರೆ, ಹೆಣ್ಣು ಕಣ್ಣೀರ್ ಹಾಕಿದ್ರೆ ಆ ಪಾಪ ಏಳೇಳು ಜನ್ಮಕ್ಕೂ ಬಿಡಲ್ಲ. ಕಂಡ್ರು ಆವತ್ತು ರಾಮಾಯಣದಲ್ಲಿ ರಾಮ ರಾವಣನಿಗೆ ಇವತ್ ಹೋಗಿ ನಾಳೆ ಬಾಂಧ ತನ್ನ ಕೈನಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡಿದ ತಪ್ಪನ್ನ ತಿದ್ಕೊಳ್ಳಿ ಅಂತ. ಹಾಗೆ ಈ ಪಾರ್ಥ ನಿಮ್ಗೂ ಒಂದು ಅವಕಾಶ ಕೊಟ್ಟಿದ್ದಾನೆ, ಈಗ್ಲೂ ನೀವು ಬದಲಾಗ್ಲಿಲ್ಲ ಅಂದ್ರೆ ಒಳ್ಳೆ ಗಂಡ ಆಗ್ಲಿಲ್ಲ, ಮಕ್ಕಳಿಗೆ ಒಳ್ಳೆ ತಂದೆನೂ ಆಗ್ಲಿಲ್ಲ, ಇನ್ನು ನೀವು ಕಟ್ಟಿರೋ ತಾಳಿ ನನ್ನ ಮೈ ಮೇಲಿದ್ರೆ ಸತ್ತ ಹೆಣದ ಮೇಲಿರೋ ಹಾರಕ್ಕೆ ಸಮಾನ. ಲಕ್ಷ್ಮಿ ಕಿಟ್ಟಿ, ಅವನ್ ಹೇಳಿ ಸತ್ಯನೇ, ಇವಳು ಹೇಳಿದ್ದು ಸತ್ಯನೇ. ನಾವೀಗ ಕತ್ತಿ ಎತ್ತಿದ್ರೆ ವ್ಯಕ್ತಿಗಳು ಸಾಯ್ತಾರೆ ಹೊರತು ಅವನ್ ಹೇಳಿದ ವಿಷಯಗಳಲ್ಲ. ಕಚಗುಳಿ ಈ ಪ್ರೀತಿ ಎಂಥರ ಕಚಗುಳಿ ಅಸೂರ ಸಾಗಲಿ ಚುಚುಳಿ